ಸಾರಿ ಸರ್, ಕಾರ್ ರಿಪೇರಿ. What is life? Life is a song. Then sing it as a prema priti nannu siru nyaya neeti nannu siru prema priti nannu siru nyaya neeti nannu siru ಅನ್ಯಾಯ ಕಂಡಾಗ ಸಿಡಿಗುಂಡು ಸಿಡಿದಂತೆ ಅಪರಾಧಿ ಎಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವ ಓ ಗೆಳೆಯ ಪ್ರೇಮ ಪ್ರೀತಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು ಲಲ್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 
ಹೂವಂತೆ ಮೃದುವಾಗಬಲ್ಲೆ, ಮುಳ್ಳಂತೆ ಮೊನಚಾಗಬಲ್ಲೆ, ಹಣ್ಣಂತೆ ಸಿಹಿಯಾಗಬಲ್ಲೆ, ವಿಷದಂತೆ ಕಹಿಯಾಗಬಲ್ಲೆ. ಬಾಳೋದು ಹೇಗೆಂದು ನಾ ಬಲ್ಲೆ, ಬಾಳೋದು ಹೇಗೆಂದು ಬಲ್ಲೆ. ಪ್ರೀತಿ ಪ್ರೀತಿಗೆ ರೋಷ ರೋಷಕ್ಕೆ ನಮ್ಮ ರೀತಿ ಎನ್ನುವ. What is life? Life is a duty. Then perform it as a ಬಾಳು ಎಂದು ಹೂವಲ್ಲ, ಬಾಳು ಎಂದು ಮುಳ್ಳಲ್ಲ. ಕಾಣೋದು ನಿಜವಲ್ಲ ಮಾತೆಲ್ಲ ಮುತ್ತಲ್ಲ, ಕಾಲಕ್ಕೆ ತಕ್ಕಂತೆ ಜಗದಲ್ಲಿ ಜನರೆಲ್ಲ ಬಾಳೆಂಬುವ ಹಾದಿಯಲಿ ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಮಾತಾಡಬಲ್ಲೆ, ಕವಿಯಾಗಿನ ಹಾಡಬಲ್ಲೆ, ಸಂತೋಷನ ಹಂಚಬಲ್ಲೆ, ನೋವೆಲ್ಲ ನಾನುಂಗಬಲ್ಲೆ, ತಂಗಾಳಿ ನಾನಾಗಿ ಬರಬಲ್ಲೆ, ಬಿರುಗಾಳಿ ನಾನಾಗಬಲ್ಲೆ. ಎಲ್ಲ ನೀನಿರು ಹೇಗೆ ನೀನಿರು ಎಂದು ಸ್ನೇಹದಿಂದಿರು. So what is life? Life is a game. Then play it as a hagalu irulu iruvante, solu geluvu jotheyante, ullasa santosha endendu iradendu, novunde sukhavunde baalalli varadendu, ee satyavana arithiruve prema preeti nannusiru. ಜಾಯ ನೀತಿ ನಂದುಸಿರು. ಎವ್ರಿಬಡಿ ಒಳ್ಳೆ ಆಫೀಸ್ಗೆ ಹೋಗ್ತಾರ, ಬೆಳಗ್ಗೆಯಿಂದದ್ವರೆಗೂ ಇಲ್ಲ ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗು. ಓ ಮದರ್, ಮೈ ಫಾದರ್ ಡಿಯರ್ ಅಂಡ್ ನಿಯರ್ ಪ್ಲೀಸ್ ಹಿಯರ್. ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ, ಬಾಯಿ ತುಂಬ ಹರಿಸಿ, ಬೆಡ್ರೂಮ್ಗೆ ದಾರಿ ತೋರಿಸಿ, ಪುಣ್ಯ ಕಟ್ಕೊಳ್ಳಿ ಅಂತ ಕೇಳ್ಕೊ. ವೇಣು, ಈ ವಿಷಯ ನಮ್ಮ ತಾಯಿ ಹತ್ರ ಮಾತಾಡಬೇಕು ಅಂದ್ರೆ ನಾಲ್ಗೆನೆ ಬರೋದಿಲ್ಲ. ಅಯ್ಯೋ ಏನಪ್ಪ ಮಾಡೋದು ಇವನ್ನ, ತಾರ ಹೋಗಿ ಹೋಗಿ ಇವ್ನು ಲೋ ಮಾಡಿದೆಯಲ್ಲ ನೀನು. ನೀನಾದ್ರೂ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಏನು ವೇಣು? ಒಂದು ಕೆಲಸ ಮಾಡು, ನೀನ್ ಹಿಡ್ಕೋ ಇವನ್ ಕೈನ, ಸೀದಾ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು. ಓ ಫಾದರ್, ಮೈ ಮದರ್ಸ್ ಡಿಯರ್ ಅಂಡ್ ನಿಯರ್ ಪ್ಲೀಸ್ ಹಿಯರ್. ನಮ್ಮಿಬ್ಬರಿಗೂ ಅತಿ ಪ್ರೀತಿ, ಅದಕ್ಕಿಲ್ಲ ಇತಿ ಮಿತಿ. ಮೋಹ ದಾಹ ವಿರಹ ಇಷ್ಟೇ ತಾನೇ ಹೇಳಿದ್ರು? ವಂಡರ್ಫುಲ್ ಕೇಳ್ತಾನೆ. ಹಾಗೆ ನೋಡ್ತೀಯ ರಾಜ, ವೇಣು ಹೇಳೋದನ್ನ ನಾಳೆ ಆದ್ರೂ ನಮ್ಮ ಎಸ್ಟೇಟ್ ಬರ್ಬಹುದಲ್ಲ. ಯಾಕೋ ಸುಮ್ಮನಿದ್ಯಾ? ಹ್ಞೂ ಅಣ್ಣ. ಓಕೆ ತರ, ನಾಳೆ ಖಂಡಿತ ಬರ್ತೀನಿ. ಅಬ್ಬ, ಅಂತೂ ನಾಳೆ ನಿಮ್ಮಿಬ್ಬರು ಮೀಟಿಂಗ್ ಇಲ್ಲಲ್ಲ. ಫಾರ್ ಎ ಚೇಂಜ್ ಎಸ್ಟೇಟ್ ಅಲ್ಲಿ ಆ
ಹೇಗಿತ್ತು ಮುತ್ತು? ಯಾಕೆ ಕಹಿ ಆಗಿತ್ತ? ಇವತ್ತೇ ಕೊನೆ. ಇನ್ಮೇಲೇನಾದ್ರೂ ಇಂಥ ಕೆಲಸ ಮಾಡೋದು ನೋಡಿದ್ರೆ ಈ ಕೈ ಮುರಿದಾಗೆ ಆ ಕೈ ಮುರಿದಾಗ್ತೀನಿ. ಹುಷಾರ್ ವಂಡರ್ಫುಲ್. ಇಂಥ ಯಮಘಾತಕನ್ನ ನೀವೊಬ್ರೆ ಚೆಚ್ಚಿ ಹಣ್ಣುಗಾಯ ನೀರ್ಗಾಯ ಮಾಡಿದ್ರಲ್ಲ, ಗಂಡು ಅಂದ್ರೆ ನೀವೇ. ನಿಮ್ಮ ಹೆಸರು? ರಾಜ. ಗುಡ್. ನನ್ನ ಹೆಸರು ಗೋಪಿನಾಥರಾವ್, ಈ ಎಸ್ಟೇಟ್ ಓನರ್. ದಯವಿಟ್ಟು ನಮ್ಮ ಮನೇಲಿ ಬಂದು ಒಂದು ಕಪ್ ಕಾಫಿ ತಗೋತೀರಾ? ಓಕೆ. ಮಿಸ್ಟರ್ ರಾಜ, ನನಗಂತೂ ಆ ರೌಡಿ ಗಂಗನ ಕಾಟ ತಡೀಲಾರ್ದೆ ಸಾಕಾಗಿ ಹೋಗಿತ್ತು. ಪೊಲೀಸ್ನವ್ರ ಕೈ ಕೂಡ ಸಿದ್ದೆ ತಕರಾರು ಮಾಡ್ತಿದ್ದ. ನಮ್ಮ ಅದೃಷ್ಟ, ಇವತ್ತು ನೀನು ಬಂದು ಅವನು ಹುಟ್ಟಡಗಿಸ್ಬಿಟ್ಟೆ. ಐ ಆಮ್ ವೆರಿ ಗ್ರೇಟ್ಫುಲ್. ಧೈರ್ಯವಾಗಿ ಎದುರಿಸೋರು ಯಾರು ಇಲ್ಲ ಅಂತ ತಿಳ್ಕೊಂಡೆ ಸರ್. ಇವರೆಲ್ಲ ಹೀಗೆ ಬಾಳ ಬಿಚ್ಚೋದು? ಹಾಯ್ ರಾಜ. ಅರೆ ತಾರಾ, ಯಾವಾಗ ಬಂದ್ರಿ? ಈಗ ತಾನೆ ಬಂದೆ. ಡ್ಯಾಡಿ, ಇವರೇ ರಾಜ. ಇತ್ತ ಮೊದ್ಲೇ ನಿನಗೆ ಗೊತ್ತೇನಮ್ಮ? ಏನ್ ಡ್ಯಾಡಿ ಹಾಕ್ ಕೇಳ್ತೀರಾ? ಆಗ್ಲೇ ವಿಷಯ ಎಲ್ಲ ಮಾತಾಡ್ಬಿಟ್ರ? ಯಾವ ವಿಷಯ ತಾರ? ಅದೇ ನೆನ್ನೆ ಹೇಳಿದ್ನಲ್ಲ, ನನ್ನ ಬಾಯ್ ಫ್ರೆಂಡ್ ಒಬ್ಬಿದ್ದಾರೆ, ಅವ್ರನ್ನ ನಾಳೆ ನಮ್ಮ ಮನೆಗೆ ಬರೇಳಿದ್ದೀನಿ ಅಂತ. ರಾಜ, ಏನ್ ಕೆಲಸ ಮಾಡ್ತಿದ್ದೀರಾ? ನೈಟ್ ಕ್ಲಬ್ ನ ಸಿಂಗರ್ ಆಗಿದ್ದೀನಿ. ಡ್ಯಾಡಿ, ರಾಜ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ನನ್ನ ಫ್ರೆಂಡ್ಸ್ಗಂತೂ ಇವ್ರ ವಾಯ್ಸ್ ಅಂದ್ರೆ ಸಾಕು, ತುಂಬಾ ಹುಚ್ಚು. ಮಿಸ್ ರಾಜ, ನನಗೆ ಸ್ವಲ್ಪ ಕೆಲಸ ಇದೆ. ವಿ ವಿಲ್ ಮೀಟ್ ಅಗೇನ್. ಓಕೆ. ರಾಜಾ, ರಾಜಾ ಬಾರ ತಿಂಡಿ ತಿನ್ನಕ್ಕೆ. ಬಂದೆ. ಓಹೋ, ಇವತ್ತಿನ ಸ್ಪೆಷಲ್ ದೋಸೆನಾ? ವೆರಿ ಗುಡ್, ವೆರಿ ಗುಡ್. ಅಮ್ಮ, ನಿನ್ ಗೆಟ್ಸಲ ಹೇಳಿದ್ದೀನಿ ಈ ಫೋಟೋನಲ್ಲಿ ಹಾಕ್ಬೇಡ ಅಂತ. ಕೇಳ್ತೀಯ ನೀನು?
ನೀನೇನೋ ಹೇಳ್ಬೋದು, ಆದ್ರೆ ನನ್ ಮನ್ಸ್ ಕೇಳ್ಬೇಕಲ್ಲ. ಇಷ್ಟಾದ್ರು ಅವ್ರು ನಿಮ್ಮಪ್ಪ ಕಣೋ? ಇವನ ನಮ್ಮಪ್ಪ? ನಾನ್ ತಾಯಿ ಹೋಟೆಲ್ ಇರ್ಬೇಕಾದ್ರೆ ಕೈ ಹಿಡಿದ ಹೆಂಡತಿನ ಕೈ ಬಿಟ್ಟು ದೇಶಾಂತರ ಓಡೋದಲ್ಲ, ಇವನ ನಮ್ಮಪ್ಪ. ಅಮ್ಮ ಯಾಕಮ್ಮ ಹೀಗ್ ಮಾಡ್ತೀಯ? ನಿನ್ ಹಳೆ ಕತೆನೆಲ್ಲ ಜ್ಞಾಪಿಸ್ಕೋ. ಆಗ ನಿನ್ಗೆ ಬೇಜಾರಾಗಿ ನಿನ್ ಕೈಯಾರ ನೀನೇ ಈ ಫೋಟೋ ತೆಗೆದು ಹೊರಗಡೆ ಬಿಸಾಕ್ತೀಯ. ನನ್ ಸಾಕೋದಕ್ ನೀನ್ ಪಟ್ಟ ಕಷ್ಟ ನೆನೆಸ್ಕೊಂಡಾಗ್ಲೆಲ್ಲ ನನ್ ಹೊಟ್ಟೆ ಉರ್ದೋಗುತ್ತಮ್ಮ. ದಿನವೆಲ್ಲ ಕೊರಕ್ತಾರೋ ನೀನ್ ನೋಡ್ದಾಗ್ಲೆಲ್ಲ ನನ್ ಕಣ್ಣಲ್ಲಿ ನೀರ್ ಬರಲ್ಲಮ್ಮ, ರಕ್ತ ಬರುತ್ತೆ. ಅವ್ರೇನೇ ಅನ್ಯಾಯ ಮಾಡಿರ್ಲಿ, ನೀನ್ ಮಾತ್ರ ಅವ್ರನ್ನೇನು ಅನ್ಬೇಡಪ್ಪ. ಅವರು ನಿನ್ ತಂದೆ. ಮಗನ್ ಒಳ್ಳೆ ಭವಿಷ್ಯಕ್ ಬಾಳೋನೆ ತಂದೆ ಕಣಮ್ಮ. ತಂದೆ ಮಾಡೋ ತಪ್ಪು ನಮ್ಮ ಮರೆತು ಅವ್ರ ಗೌರವ ತರೋನೇ ಮಗ ಕಣಪ್ಪ. ಅಂಥವನ್ನೇ ತಾಯಾದೋಳು ಬಯಸೋದು. ಸರಿ ಸರಿ, ನೀ ಮಾತ್ರ ಅಳ್ಬೇಡಮ್ಮ. ನಾನ್ ಮಾತಾಡಿ ತಪ್ಪಿಗೆ ಕೆನ್ನೆ ಬೇಕಾದ್ರೂ ಹುಡ್ಕೋತೀನಿ. ಸಂತೋಷನಾ? ಸಂತೋಷನಾ? ಇನ್ಮೇಲೆ ಈ ಫೋಟೋ ನಿನ್ ತಲೆ ಮೇಲೆ ಇಟ್ಕೊಂಡು ಪ್ರತಿದಿನ ಪೂಜೆ ಮಾಡು. ಅಮ್ಮ ದೋಸೆನೂ ಚೆನ್ನಾಗಿತ್ತು, ಹೊಟ್ಟೆನೂ ಹಸಿತಾ ಇತ್ತು, ಅದಕ್ಕೆ ಹೊಟ್ಟೆ ಒಳಗಡೆ ದಬಾಯಿಸ್ಬಿಟ್ಟೆ. ಅಯ್ಯೋ 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 ಪಾಪಿ, ನನ್ ತಟ್ಟೆ ಎಲ್ಲ ಖಾಲಿ ಮಾಡಿಬಿಟ್ಟಿಲ್ಲೋ. ಹೊಟ್ಟೆ ಹಸ್ದಾಗ ತಟ್ಟೆ ಖಾಲಿ ಮಾಡು ಅಂತ ನಮ್ಮಮ್ಮ ಬದುಕಿದಾಗ ಹೇಳ್ತಿದ್ಲು. ಅಮ್ಮ ಇನ್ನೆರಡು ದೋಸೆ. ಸರಿ. ಅಯ್ಯೋ ತರಲೆ ಮುಂಡೇದೆ, ತಾನ ವಿಷಯ ಮಾತಾಡು ಅಂತ ಹೇಳಿದ್ರೆ ತಂದೆ ವಿಷಯ ಮಾತಾಡಿ ಅಮ್ಮನ್ ಮೂಡೆಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಇರೋ ಸ್ವಲ್ಪ ದೋಸೆ ಬಂತು, ದೋಸೆ ಬಂತು ಅಂತ ಎದ್ದಿ ಸುಮ್ಮನೆ ನೀನು. ಅಮ್ಮ ನಿಮ್ ಯಜಮಾನರು ಇಲ್ಲೇ ಇದ್ದಿದ್ರೆ ನಾನು ಇವತ್ತೇ ಆತ್ಮಹತ್ಯೆ ಮಾಡ್ಕೊಂಡ್ತಾ ಇದ್ದೆ. ಯಾಕಪ್ಪ ನಿಮ್ ಮಗನ ಹುಟ್ಟಕ್ಕೆ? ಇವಾಗ್ಲೂ ಏನು ನೀನು ನನ್ ಮಗನೇ. ಅಮ್ಮ ಇವಾಗ ಒಂದ್ ಒಳ್ಳೆ ವಿಷಯ ಹೇಳ್ತೀನಿ ನಿಮಗೆ. ಏನಪ್ಪ ಅದು? ವೇಣು, ನಿಮ್ಮ ಮಗನಿಗೆ ಯೌವನದ ಭಾರ, ಆಸೆಯನ್ನು ತಡ್ಕೊಳ್ಳಾರ, ನಿಮ್ಮ ಹತ್ರ ಹೇಳಲಾರ, ಮದುವೆ ಆಗ್ಬೇಕು ಅನ್ನೋ ಆತರ. ದಿನಾಗ್ಲೂ ಕ್ಲಬ್ಗೊಂದು ಹುಡುಗಿ ಬರ್ತಾಳೆ, ಅವಳ ಹೆಸರು ತಾರಾ 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 ತಾರಾ. ಅಮ್ಮ ಆ ಹುಡುಗಿಗೂ ಇವನಿಗೂ ಎಲ್ ಓ ವಿ ಲವ್. ನಿಜ ಏನೋ ರಾಜ? ಅವನೇನೋ ನಿಜಾನ ಅಂತ ಕೇಳ್ತೀರಾ? ನಾನೇನ್ ಸುಳ್ಳ ಹೇಳ್ತೀನಿ? ಬೇಕಾದ್ರೆ ನೋಡಿ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಅಷ್ಟೇ ಅಲ್ಲ, ಲಕ್ಷ ಲಕ್ಷ ಆಸ್ತಿನೂ ಇದೆ ಅಲ್ವೇನು? ಹೌದೇನು? ನೋಡು ರಾಜ, ಆ ಹುಡುಗಿ ಶ್ರೀಮಂತಳು ಬಡವಳು ಅದಲ್ಲಪ್ಪ ಮುಖ್ಯ. ನೀನ್ ನಿಜವಾಗ ಅವಳನ್ನ ಪ್ರೀತಿಸಿದ್ರೆ ಅವಳ ಕೈ ಮಾತ್ರ ಬಿಡ್ಬೇಡ. ನಾನ್ ಬರೆದಿರೋ ಲೆಟರ್ಸ್ ಅದ್ರಲ್ಲಿರೋ ವಿಷಯ ನೀನೇನಾದ್ರು ಮರ್ತಿದ್ರೆ ಈ ಫೈಲ್ ಒಂದ್ಸಲ ತಿರುವ ಹಾಕಿ, ಎಲ್ಲ ಜ್ಞಾಪಕ ಬರುತ್ತೆ. ಎಲ್ಲ ಜ್ಞಾಪಕ ಇದೆ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಿಲ್ಲ ಅಂದ್ರೆ ಹೇಗಯ್ಯ? ಲಾಸ್ಟ್ ಮಂತ್ ಕಳಿಸಿದ ಗುಡಿಸ್ನು ದಾರಿಲೆ ಹೊಡೆದು ಬಿಟ್ಟು ಖಾಲಿ ಶಿಪ್ ಕಳಿಸಿದ್ದಾರೆ. ಖಾಲಿ ಶಿಪ್ನ? ಅವ್ರದ್ದು ಭಾರಿ ಗುಂಪಿ ಇದೆ, ಅದಕ್ಕೆ ಲೀಡ್ರು ಶಿವರಾಜು ಅಂತ. ಇದೇ ಊರ್ನೋನೆ, ಸಿಂಗ್ಪುರ್ನಲ್ಲಿದ್ದಾನೆ. ಎಷ್ಟ್ ದಿವಸ ಯಾಕೆ ಸುಮ್ಮನೆ ಇದ್ದೆ? ಆದಷ್ಟು ಬೇಗ ಮುಗಿಸ್ಬಿಡತ್ತಾನೆ. ಅಷ್ಟು ಸುಲಭ ಅಂತ ತಿಳ್ಕೋಬೇಡ. ಅವನ ಹಿಂದೆ ಯಾವಾಗಲೂ ನಾಲ್ಕು ಜನ ಬಾಡಿಗಾರ್ಡ್ ಸಿದ್ಧೇ ಇರ್ತಾರೆ. ಸ್ವಲ್ಪ ಅನುಮಾನ ಬಂದ್ರೆ ಸಾಕು, ನಮ್ ಜೀವ ಉಳಿಯೋಲ್ಲ. ಈಗೇನ್ ಮಾಡು ಅಂತೀಯ? ಇಲ್ಲಿಂದ ಒಬ್ಬ ಸ್ಟ್ರಾಂಗ್ ಮನುಷ್ಯನ್ ಕಳಿಸ್ಕೊಡು, ನಾನು ಅವನಿಗೆ ಎಲ್ಲ ಕ್ಲೂ ಕೊಟ್ಟು ಹೆಲ್ಪ್ ಮಾಡ್ತೀನಿ. ಅಲ್ಲಿ ಅವ್ರಿಗೆ ಅನುಮಾನ ಬರೆದ ಹಾಕಿ ಸುಲಭವಾಗಿ ಮುಗಿಸ್ಬಹುದು. ಅಂಥ ಗಂಡು ಯಾರಿದ್ದಾರೆ? ಓಕೆ, ಟ್ರೈ ಮಾಡ್ತೀನಿ. ಹಲೋ ಅಂಕಲ್, ಯಾವಾಗ ಬಂದ್ರೆ? ಸಿಂಗಾಪುರಿಂದ. ಈಗ ತಾನೆ ಬಂದಮ್ಮ. ಡ್ಯಾಡಿ ಊಟ ರೆಡಿ. ಬರ್ತೀನಮ್ಮ. ತಾರಾ ಸಿಂಗಾಪುರ್ ಯಾವಾಗ ಬರ್ತೀನಿ ನೀನು? ಸಿಂಗಾಪುರ್ ಅವಳಿಗೆ ಏನು ಹೊಸ್ತಲ್ಲಯ್ಯ, ಹತ್ತು ಸಲ ನೋಡಿದ್ದಾಳೆ. ಹನ್ನೊಂದನೇ ಸಲ ನೋಡ್ಲಿ ಬಿಡಯ್ಯ, ಜಸ್ಟ್ ಫಾರ್ ಎ ಚೇಂಜ್. ಸರಿ ತಾರಾ, ಐಸ್ ಕ್ರೀಮ್ ಫ್ರೂಟ್ಸ್ ರೆಡಿ ಮಾಡು, ನಾವು ಬರ್ತೀವಿ. ಓಕೆ. ಇನ್ನೂ ಎಷ್ಟು ದಿವಸ ಇರ್ತೀಯ? ನಾಳೆ ನೀವು ಹೋಗ್ಬೇಕು. ಸರಿ ನೀನು ಹೋಗು, ನಾನೊಬ್ಬ ಮನುಷ್ಯನ್ ಕಳಿಸ್ತೀನಿ. ಹಲೋ, ಯಾರು? ರಾಜಾ ತಾನೆ? ಗುಡ್ ಮಾರ್ನಿಂಗ್, ನಾನು ತಾರಾ ಫಾದರ್ ಗೋಪಿನಾಥರಾವ್. ಹಾ, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿದೆ. ವಿಲ್ ಯು ಕಮ್? ನನ್ನ ಫಾದರ್ ಇಲ್ಲಾನೆ ಕರೀತಿದ್ದಾರೆ ಅಂದ್ರೆ ಖಂಡಿತ ಬರ್ತೀನಿ. ವೆರಿ ಗುಡ್. ನಮ್ಮ ಎಸ್ಟೇಟ್ನಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ಅದ್ರ ಮುಂದಗಡೆ ನನ್ನ ಕಾರ್ ನಿಂತಿರುತ್ತೆ. ಕ್ಯಾನ್ ಯು ರೆಕಗ್ನೈಸ್ ಪ್ಲೀಸ್? ಅಚ್ಛಾ, ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್
ಗೋಪಿನಾಥ್ ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ ಸರ್. ಹಲೋ ಸರ್. ಹಲೋ ಮಿಸ್ಟರ್ ರಾಜ, ಪ್ಲೀಸ್ ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್? ನೋ ಥ್ಯಾಂಕ್ಸ್, ಡಯಟ್ ನಲ್ಲಿ ಟೈಮಿಂಗ್ ನಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್. ಗುಡ್, ವೆರಿ ಗುಡ್. ಏನ್ ಸರ್ ಬರೆ ಹೇಳಿದ್ರಂತಲ್ಲ, ಬಿಸ್ನೆಸ್ ವಿಷಯವಾಗಿ ನಿಮ್ಮನ್ನ ಸಿಂಗಪುರಿಗೆ ಕಳಿಸೋಣ ಅಂತಿದ್ದೀನಿ. ಸಿಂಗಪುರ್ಗ? ಎಸ್, ಅಲ್ಲಿ ನನಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಬಿಸ್ನೆಸ್ ಇದೆ ಮಿಸ್ಟರ್ ರಾಜ. ಸಿಂಗಪುರ್ನಲ್ಲೇ ಒಬ್ಬ ಮನುಷ್ಯ ಗುಂಪು ಕಟ್ಕೊಂಡು ಸಮುದ್ರದ ಮೇಲೆ ಬರ್ತಿರೋ ನಮ್ಮ ಹಡಗಳನ್ನೆಲ್ಲ ಕೊಳ್ಳೆ ಹೊಡೆದು ನಮಗೆ ತುಂಬಾ ನ್ಯಾಯ ಮಾಡ್ತಿದ್ದಾನೆ. ಅವನ್ನ ನೀವು ಕ್ಲೋಸ್ ಮಾಡಬೇಕು. ಹಳೇನಾದವನು ಮಾವನಿಗೆ ಕೊಡಬೇಕಾದ ಕೊಡುಗೆ ಇಷ್ಟ. ಮರ್ಡರ್? ಕೊಲೆ ಮಾಡ್ಬೇಕಾ? ಈ ಕೆಲಸ ಮಾಡಿ ಮುಗಿಸಿದ್ರೆ ಐ ವಿಲ್ ಪೇ ಯು 15 lakhs. ಈ ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ, ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಮೃಗ ಅಲ್ಲ ನಾನು. ಚೆನ್ನಾಗಿ ಯೋಚನೆ ಮಾಡಿ ಮಿಸ್ಟರ್ ರಾಜ. ಯೋಚನೆ ಮಾಡಕ್ಕೆ ಏನು ಉಳಿದಿಲ್ಲ ಸರ್, ನಾನು ಹಾಡೋನು, ಕೊಲೆ ಮಾಡೋನಲ್ಲ. ಬಾಯ್ ಬಾಯ್. ಮಿಸ್ಟರ್ ರಾಜ, ಫ್ರಂಟ್ ವೀಲ್ ಪಂಕ್ಚರ್ ಆಗಿದೆ, ನೋಡ್ಲಿಲ್ಲ? ಇವನ್ನ ಯಾವಾಗ ಕೊಲೆ ಮಾಡಿದ್ರಿ ಮಿಸ್ಟರ್ ರಾಜ್? ಇಲ್ಲ, ನನಗೆ ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ ಸರ್. ಯಾಕೆ ಹೀಗೆ ಎದುರ್ತಿದ್ದೀರಿ? ಆವತ್ತು ನಿಮ್ ಕೈಯಿಂದ ಏಡ್ ತಿಂದವನು ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡು ಬಂದು ನಿಮ್ ಮೇಲೆ ಕೈ ಮಾಡಿದ್ದಾನೆ ಅಂತ ಕಾಣುತ್ತೆ, ಅವನ್ ನೀವು ಮುಗಿಸ್ಬಿಟ್ಟಿದ್ರಿ, ಒಳ್ಳೆ ಕೆಲಸನೆ ಮಾಡಿದ್ರಿ. ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಾ? ನಾನು ಈ ಕೆಲಸ ಮಾಡಿಲ್ಲ ಸರ್. ಹಾಗಾದ್ರೆ ಈ ಡೆಡ್ ಬಾಡಿ ನಿಮ್ ಕಾರ್ ಡಿಕ್ಕಿನಲ್ಲಿ ಹೇಗ್ ಬಂತು? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಧೈರ್ಯವಾಗಿರಿ, ನನ್ನ ಹಳ್ಳಿಯನ್ನ ನಾನೇ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ, ಹೆದರಬೇಡಿ. ನಾನು ಈ ಡೆಡ್ ಬಾಡಿನ ಡಿಸ್ಪೋಸ್ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರಾಜೀವ ನರಸಿಂಗ, ನೀವೆಲ್ಲರೂ ಇವ್ರ ಜೊತೆ ಹೋಗಿ ಈ ಡೆಡ್ ಬಾಡಿನ ನಮ್ಮ ಎಸ್ಟೇಟ್ ಮೂಲೆಯಲ್ಲಿ ಹೂತ್ಬಿಟ್ಟು ಬನ್ನಿ. ಮಿಸ್ಟರ್ ರಾಜ್, ನೀವು ಇವ್ರ ಜೊತೆ ಹೋಗಿ, ಇವರು ನಿಮಗೆ ಸಹಾಯ ಮಾಡ್ತಾರೆ. ಕೆಲಸ ಎಲ್ಲ ಮುಗಿದ ಮೇಲೆ ವಾಪಸ್ ಬನ್ನಿ. ಏ ಗಡವ, ಏನ ನೋಡ್ತಿದ್ದೆ ಮುಚ್ಚೋಡಿಕ್ಕಿನ? ಮುಗಿತು ತಾನೆ? ನೇನು ವರಿ ಇಲ್ಲ, ಧೈರ್ಯವಾಗಿ ಮರ್ಡರ್ ಮಾಡುವಾಗಿರೋ ಧೈರ್ಯ ಮಾಡಿದ ಮೇಲೂ ಇರಬೇಕು. ನಾನು ಮರ್ಡರ್ ಮಾಡಿಲ್ಲ ಸರ್. ಅದನ್ನ ಹೇಗೆ ನಂಬೋದು? ಸಾಕ್ಷಿ ಇದೆಯೇ? ಮಿಸ್ಟರ್ ರಾಜ, ನಾಲ್ಗೆ ಸುಳ್ಳು ಹೇಳಬಹುದು, ಆದ್ರೆ ಕ್ಯಾಮ್ರಾ ಸುಳ್ಳು ಹೇಳುತ್ತೇನು? ಮೋಸ, ನೀವ್ ಮೋಸ ಮಾಡ್ತಿದ್ದೀರಾ, ವಂಚನೆ ಮಾಡ್ತಿದ್ದೀರಾ, ನನ್ ನಿಮ್ ಬಲೆಗೆ ಹಾಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಎಸ್. ಯಾವಾಗ ನೀನ್ ನನ್ನ ಒಳ್ಳೆ ಮಾತಿಗೆ ಬಗ್ಲಿಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ? ಮೈ ವುಡ್ ಬಿ ಸನ್ ಇನ್ ಲಾ, ಈ ಮಾವನ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಹೇಳಿದವನ್ ಮರ್ಡರ್ ಮಾಡಿದ್ರೆ ಮಾನ ಉಳಿಯುತ್ತೆ, ಇಲ್ದ ಇದ್ರೆ ಈ ಸಾಕ್ಷಿಗಳ ಸಮೇತ ಗಂಗನ್ ಕೊಲೆ ಮಾಡಿದೆ ಅಂತ ಪೊಲೀಸ್ ಸ್ಟೇಷನ್ ರಿಪೋರ್ಟ್ ಹೋಗುತ್ತೆ. ಹೇಳು, ಸಿಂಗಪುರ್ಗೆ ಹೋಗ್ತೀಯಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಸಿಂಗಪುರ್ಗೆ ಹೋಗ್ತೀನಿ. ಗುಡ್, ವೆರಿ ಗುಡ್.
Now you are an intelligent boy. Singapore nalle Divakar anta nan business partner iddane. Edan tagondoga avanige torisidre ninigella vidhava sahaya maartane. ಇವನೇ ನಮ್ಮ ಶತ್ರು, ಇವನ್ನೇ ನೀನ್ ಕೊಲೆ ಮಾಡಬೇಕಾಗಿರೋದು. ಇವನ ಹೆಸರು ಶಿವರಾಜ್ ಅಂತ. ಇವನ್ ಎಲ್ಲಿರ್ತಾನೆ ಹೇಗಿರ್ತಾನೆ ಅಂತ ನನ್ನ ಪಾರ್ಟ್ನರ್ ದಿವಾಕರ್ ನಿನಗೆ ತಿಳಿಸ್ತಾನೆ. ಓಕೆ? ನೀನ್ ಹೋಗೋದಕ್ಕೆ ಮುಂಚೆ ಪಾಸ್ಪೋರ್ಟ್ ಹಣ ಬಂದು ನಿನ್ ಕೈ ಸೇರುತ್ತೆ. ಈ ವಿಷಯ ಯಾರಿಗೂ ತಿಳಿಬಾರ್ದು, ತಾರಾಗೂ ಸಹ. ಒಂದ್ ವೇಳೆ ಯಾರಿಗಾದ್ರೂ ತಿಳಿದ್ರೆ ಅಲ್ಲಿರೋ ಫೋಟೋಗಳು ಇಲ್ಲಿರೋದಿಲ್ಲ, ಪೊಲೀಸ್ ಕಮಿಷನರ್ ಕೈಲಿರುತ್ತೆ. ಪೊಲೀಸ್ ಕಮಿಷನರ್ ಅವನೊಬ್ಬನಿಗೆ ನಾ ಗೊತ್ತು, ನಮಗೂ ಗೊತ್ತು. ಬ್ಲಡಿ ರೋಗ್, ಈ ತರ ಸಿಕ್ಕಾಕ್ಸ್ಕೊಂಡ್ಬಿಟ್ಟ ನಿನ್ನ ಅಂದ್ರೆ 15 ಲಕ್ಷ ರೂಪಾಯಿ ಸಂಪಾದನೆ ಮಾಡಕ್ಕೆ ಸಿಂಗಾಪುರ್ಗೆ ಹೋಗ್ತೀಯಾ? ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ವೇಣು. ರಾಜಾ, ನೀನ್ ಇವಾಗ ಮರ್ಡರ್ ಮಾಡಕ್ ಹೋಗ್ತಿಲ್ಲ, ಅವರೇ ನಿಮ್ಮ ಅಪ್ಪ ಅಂತ ಅವನಿಗೆ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಹಾಗಿದ್ರೆ ಸ್ವಲ್ಪ ದಿವಸ ತಲೆ ಮರ್ಸ್ಕೊಂಡಿದ್ ಬಿಡು. ಅದಾಗೋ ಕೆಲಸ ಅಲ್ಲ ವೇಣು. ನಾನೀಗ ಸಿಂಗಾಪುರ್ಗೆ ಹೋಗ್ಲಿಲ್ಲ ಅಂದ್ರೆ ಅವನ್ ಖಂಡಿತವಾಗಿ ಬೇರೆ ಯಾರನ್ನಾದ್ರೂ ಕಳಿಸಿ ನಮ್ಮ ಅಪ್ಪನ ಕೊಲೆ ಮಾಡ್ಸಕ್ ಪ್ರಯತ್ನ ಮಾಡ್ತಾನೆ. ಎಸ್ ಎಸ್, ನೀನ್ ಹೇಳೋದೇ ಕರೆಕ್ಟ್. ಹಾಗಿದ್ಮೇಲೆ ನೀನೇ ಸಿಂಗಾಪುರ್ಗೆ ಹೋಗ್ಬೇಕು? ಹೌದು ಮೇಡಮ್, ನಮ್ ತಾಯಿಗೂ ನಮ್ ತಂದೆ ನೋಡ್ಬೇಕು ಅಂತ ಆಸೆ. ಈಗ ಹೇಗಿದ್ರು ಒಳ್ಳೆ ಸಮಯ ಸಿಕ್ಕಿದೆ. ಇದನ್ನ ನೆಪ ಮಾಡ್ಕೊಂಡು ನಾನು ಸಿಂಗಾಪುರ್ಗೆ ಹೋಗಿ ನಮ್ಮ ತಂದೆನ ಕಾಪಾಡಿ ಅವ್ರನ್ನಿಲ್ಲಿ ಕರ್ಕೊಂಬಂದ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಊರಿಂದ ಬರೋಕೆ ಎಷ್ಟು ದಿವಸ ಆಗುತ್ತೋ ಏನೋ, ನಾನು ಬರೋವರೆಗೂ ನಮ್ಮ ತಾಯಿನ. ನೀನೇನು ಯೋಚನೆ ಮಾಡಬೇಡ, ನೀನು ಊರಿಂದ ಬರೋವರೆಗೂ ಅವ್ರು ನಿನ್ ತಾಯಿಯಲ್ಲ, ನನ್ನ ತಾಯಿನೋ. ಥ್ಯಾಂಕ್ ಯು ವೆರಿ ಮಚ್ ವೇಣು. ಸ್ನೇಹಿತರಲ್ಲಿ ಥ್ಯಾಂಕ್ಸ್ ಹಾಕು, ಒಬ್ಬರು ಕಷ್ಟಕ್ಕೊಬ್ರು ಆದ್ರೇನೆ ಸ್ನೇಹಿತರು ಅನ್ನೋದು. ಈ ವೇಣು ನಿನಗೋಸ್ಕರ ಪ್ರಾಣ ಕೊಡಕ್ಕೆ ಸಿದ್ಧ. ವೇಣು, ವೇಣು ಹಲೋ. ಗೋಪಿನಾಥ್ ರಾವ್ ಹಿಯೋ. ಇವತ್ತು ನನ್ನ ಹುಟ್ಟಿದಬ್ಬ, ನಿನ್ನ ಹುಟ್ಟಿದಬ್ಬನು ಮಾಡೋಣ ಅಂತ ಫೋನ್ ಮಾಡಿದ್ದೀನಿ. ನೀನು ಯುವರ್ ಫಾದರ್, ನಿಮ್ಮಪ್ಪ ಏನ ಮರಿ, ಏನು ಅರಿಯದಿರೋ ಹುಡುಗನ್ನ ಸಿಂಗಾಪುರ್ಗೆ ಮರ್ಡರ್ ಮಾಡಿ ಕಳಿಸ್ತಾ ಇದೀಯಾ? ಏನ್ ಬಗಳ್ತಾ ಇದ್ಯಾ? ಲೈ ಮುಚ್ಚ ಬಾಯಿ, ನಿನ್ ಲೈಫ್ ಹಿಸ್ಟ್ರಿನೇ ನನ್ ಡೈರಿ ಇದಮ್ಮ. 2 ಪೇಜು ಓದ್ಲಾ? ಕಾರು, ಡಿಕ್ಕಿ, ಹೆಣ, ಹಳ್ಳ, ರಾಜ, ಶಿವರಾಜ, ಮರ್ಡರ್, ಸಿಂಗಾಪುರ್. ಯಾರ ನೀನು, ಏನಾಗ್ಬೇಕು ನನ್ನಿಂದ? ಆಗ್ಬಾ ಮರಿ ದಾರಿಗೆ. ನಿನ್ನ ಹತ್ರ ಕಾರ್ ಇದೆಯಾ? ಇದೆ. ಇವತ್ತು ರಾತ್ರಿ 10:30 ಗಂಟೆಗೆ ನಿನ್ ಎಸ್ಟೇಟ್ ಹತ್ರ ಇರೋ 16ನೇ ಮೈಲಿಕಲ್ ಬಂಗ್ಲೆ ಹತ್ರ ಬಾ, ಡಿಟೇಲ್ ಆಗಿ ಮಾತಾಡ್ತೀನಿ. ನೀನೇನಾದ್ರು ಬರ್ದೆ ಹೋದ್ರೆ ನಿನ್ನ ಕಥೆ ತೇಜು ಓದ್ತೀನಿ. ಕಾರು ಬೇಕೆ? ಇಲ್ಲ, ಬಂದ್ಬಿಡ್ತೀನಿ, ಖಂಡಿತ ಬಂದ್ಬಿಡ್ತೀನಿ. ಕಮಾನ್ ಮಿಸ್ಟರ್ ಗೋಪಿನಾಥ್. ನೋ 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 ನೋ, ಕಮಾನ್ ಪ್ಲೀಸ್ ಸಿಟ್ ಡೌನ್. ವ್ಯಾಪಾರ ಮಾಡಕ್ ಬಾರೋ ಅಂದ್ರೆ ಪಿಸ್ತೂಲ್ ಹಿಡ್ಕೊಂಬರ್ತೀಯಾ? ಗೋಪಿ, ಕುಡಿತೀಯಾ ಕಾಫಿ? ನಿನ್ ಕಾಫಿ ಅವನಿಗೆ ಬೇಕು, ಯಾರು ನೀನು? ನನ್ನ ಯಾಕೆ ಕರೆಸ್ದೆ? ಮಿಸ್ಟರ್ ಗೋಪಿನಾಥ್, ನಿನ್ ತಲೆ ಮೇಲೆ ಕೂದಲು ಬೆಳೆದಿದೆಯೋ ಹೊರತು ಒಳಗಡೆ ಇರೋ ಮೆದುಳು ಖಾಲಿ. ಶಿವರಾಜನ್ ಕೊಲೆ ಮಾಡ್ಬೇಕು ಅಂತ ಈಗ ನೀನ್ ಕಳಿಸ್ತಾ ಇದೆಯಲ್ಲ ರಾಜ, ಅವನ್ ಯಾರು ಅಂತ ಗೊತ್ತಾ? ಶಿವರಾಜನ ಮಗ. ರಾಜ ಶಿವರಾಜನ ಮಗನ? ಎಸ್, ಇಟ್ ಈಸ್ ದ ರಿಯಲ್ ಟ್ರೂತ್.
ಮಿಸ್ಟರ್ ಗೋಪಿನಾಥ್, ಶಿವರಾಜನ ಕೊಲೆ ಮಾಡಬೇಕು ಅಂತ ನಿನಗ್ ನಿಜವಾಗ್ಲೂ ಇಷ್ಟ ಇದ್ರೆ ಆ ಕೆಲಸ ನನಗ್ ಬಿಟ್ಬಿಡು. ಬರೀ ಶಿವರಾಜೇ ಅಲ್ಲ, ಅವನ ಮಗನು ನಾನು ಕೊಲೆ ಮಾಡ್ತೀನಿ. ಅಷ್ಟೇ ಅಲ್ಲ, ನೀನ್ ಅವನು ಕೊಡಬೇಕು ಅಂತ ಇರೋ 15 ಲಕ್ಷ ರೂಪಾಯಿನ ನನಗ್ ಕೊಟ್ರೆ ನಾನು ಸಿಂಗಾಪುರ್ಗೆ ಹೋಗಿ ಆ ಕೆಲಸನ ಮಾಡ್ಕೊಂಡ್ ಬರ್ತೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ದೆನ್ ಐ ಆಮ್ ಆಲ್ಸೋ ನಾಟ್ ಇಂಟ್ರೆಸ್ಟೆಡ್. ಯು ಕ್ಯಾನ್ ಗೋ. ಗೆಟ್ ಔಟ್. ಗೋಪಿನಾಥ್ ರಾವ್, ಫ್ರಂಟ್ ವೀಲ್ ಪಂಚರ್ ಆಗಿದೆ, ನೋಡ್ಲಿಲ್ವಾ? ಮರ್ಡರ್ ಮಾಡಿದೆ ಗೋಪು? ಇಲ್ಲ, ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ. ಈಗ ಯಾಕೆ ಹೆದರ್ತಿ ಗೋಪು? ಮಖ ತೊಳ್ಕೊಳ್ಳೋ ಕೊಡ್ಲ ಸೋಪು. ನೀನೇ ಒಬ್ಬ ಮರ್ಡರರ್ ನಿನಗೆ. ಏನ್ ಹೇಳ್ತಿದ್ಯಾ, ನಾನೇನು ಮಾಡಿಲ್ಲ. ಹಾಗಿದ್ಮೇಲೆ ಈ ಡೆಡ್ ಬಾಡಿ ನಿನ್ ಕಾರ್ಡಿಕ್ಕಿನಲ್ಲಿ ಹ್ಯಾಕ್ ಬಂತು? ಅದೇ ಗೊತ್ತಾಗ್ತಾ ಇಲ್ಲ. ನನ್ನೇ ದಬಾಯಿಸ್ತ್ಯಾ? ನಾನು ಅವತ್ತೇ ನಿನ್ ಕೈ ಚಳ್ಕ ನೋಡಿ ತಿಳ್ಕೊಂಡೆ ನೀನು ಭಾರಿ ಸ್ಮಗ್ಲರ್ ಕಮ್ ಕಿಲರ್ ಅಂತ. ನೀನೇನು ಹೆದರ್ಬೇಡ, ಈ ಡೆಡ್ ಬಾಡಿನ ನಾನು ಡಿಸ್ಪೋಸ್ ಮಾಡ್ಬಿಡ್ತೀನಿ. ಸಂಜೀವ ಸಂಜೀವ, ಈ ಡೆಡ್ ಬಾಡಿನ ತಗೊಂಡು ಹೋಗಿ ಇವ್ರ ಎಸ್ಟೇಟ್ ಅಲ್ಲಿ ಮಣ್ಣು ಮಾಡ್ಬಿಟ್ಟು ಬನ್ನಿ. ಮಿಸ್ಟರ್ ಗೋಪಿನಾಥ್, ನೀವು ಇವ್ರ ಜೊತೆ ಹೋಗಿ, ಇವರು ನಿಮ್ಗೆ ಸಹಾಯ ಮಾಡ್ತಾರೆ. ಸಮಾಧಾನವಾಗಿ ಸಮಾಧೀನ ನಿಧಾನವಾಗಿ ಮಾಡ್ಬಿಟ್ಟು ಆದಷ್ಟು ಬೇಗ ವಾಪಸ್ ಬಂದ್ಬಿಡು. ಎಲ್ಲ ಕೆಲಸನು ಮುಗೀತಾ? ಮುಗೀತು ಮಿಸ್ಟರ್ ಪಾಪಿ. ಐ ಆಮ್ ಸಾರಿ ಮಿಸ್ಟರ್ ಗೋಪಿ, ಮರ್ಡರ್ ಮಾಡಕ್ ಮುಂಚೆ ಇರೋ ಧೈರ್ಯ ಮರ್ಡರ್ ಮಾಡಿದ ಮೇಲೂ ಇರಬೇಕು. ನಾನು ಮರ್ಡರ್ ಮಾಡಿಲ್ಲ. ಗೋಪಿ, ಅದನ್ನ ಹೇಗೆ ನಂಬೋದು? ಸಾಕ್ಷಿ ಇದೆಯೇ? ನಾಲ್ಗೆ ಸುಳ್ಳು ಹೇಳ್ಬೋದು, ಆದ್ರೆ ಕ್ಯಾಮ್ರಾ ಸುಳ್ಳು ಹೇಳುತ್ತಾ? ಮಿಸ್ಟರ್ ಗೋಪಿನಾಥ್, ಹೆಣ ಅಂತ ತೋರಿಸಿ ನೀವು ರಾಜನ ಬಲೆಗೆ ಹಾಕೊಂಡ್ರಿ, ಆದ್ರೆ ಅದೇ ಹೆಣಾನ ಕೂತಿಟ್ಟ ಹೆಣಾನ ಹೊರಗೆ ತೆಗೆದು ನಿಮಗೇ ತೋರಿಸಿ ನಿಮ್ಮನ್ನೇ ನಾನು ಬಲೆಗೆ ಹಾಕೊಂಡೆ. ಬರೀ ಶಕ್ತಿ ಇದ್ರೆ ಸಾಲದು, ಯುಕ್ತಿನೂ ಇರಬೇಕು. ಕುಳ್ಳ್ರಿ ಬುದ್ಧಿ ಜಾಸ್ತಿ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಹೇಳು, ಎಷ್ಟು ಹಣ ಬೇಕು ನನ್ನ ಕೆಲಸ ಮಾಡ್ಕೊಡೋ? 20 ಲ್ಯಾಕ್ಸ್. 20 ಲ್ಯಾಕ್ಸ್? 45 ಲ್ಯಾಕ್ಸ್ ವರ್ತ್ ಆಫ್ ಗುಡ್ಸ್ ಅದನ್ನೇ ಕಳ್ಕೊಂಡಿದ್ದೀರಂತೆ. ದಿಸ್ ಇಸ್ ಆಫ್ಟರ್ ಆಲ್ 20 ಲ್ಯಾಕ್ಸ್. ಓಕೆ. ಅಮ್ಮ, ಯಾಕಮ್ಮ ಕಣ್ಣಲ್ಲಿರೋ ಸಂತೋಷ ಕಣಪ್ಪ? ಈ ಜೀವಕ್ಕೆ ದುಃಖ ತಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಸಂತೋಷ ತಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಧೈರ್ಯವಾಗಿರಮ್ಮ, ನಿನ್ನ ಆಸೆ ನೆರವೇರಿಸ್ಬೇಕು ಅಂತಾನೆ ಈ ನಿನ್ನ ಮಗ ಸಿಂಗಾಪುರ್ಗೆ ಹೋಗ್ತಾ ಇರೋದು. ಸರಿ ಕಣಪ್ಪ, ನಿಮ್ ತಂದೆ ನೋಡ್ಬೇಕು, ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅನ್ನೋ ಆಸೆ ಇದೆಯಲ್ಲ, ಅಷ್ಟೇ ಸಾಕು. ನಾನ್ ಬರ್ತೀನಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ಧೈರ್ಯವಾಗಿ ಹೋಗಿ, ಹುಷಾರಾಗ್ ಬಾಪ್ಪ. ಶಿವರಾಜ ರಾಜನ್ ತಂದೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ವೇಣು ಅಂತ ಮತ್ತೊಬ್ಬ ಮನುಷ್ಯನ್ ಕಳಿಸ್ತಾ ಇದ್ದೀನಿ. ಅವನು ನಮ್ ಕೆಲಸನ ಖಂಡಿತ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾನೆ. ಆ ರಾಜ ಅನ್ನೋನು ಬಂದ್ರೆ ಅವನಲ್ಲೇ ಏನ್ ಮಾಡ್ಬೇಕೋ ಮಾಡಿ ಮುಗಿಸ್ಬಿಡು. ಅರ್ಥ ಆಯ್ತಾನೆ? ಶಿವರಾಜನ ವೇಣು ನೋಡ್ಕೋತಾನೆ. ನೀನು ತಾರಾ ಅಲ್ವೇನಮ್ಮ? ಹೌದಮ್ಮ. ಇಲ್ಲಮ್ಮ, ಇವತ್ತಾನೆ ಸಿಂಗಾಪುರ್ ಹೋದ್ನಲ್ಲಮ್ಮ.
Hello. Call from India. From Bangalore? Only half an hour time is there. Okay. Yep. I can arrange him. Okay. Passport? Thank you.
Friend, come with us. We will give you another passport to help. What? He is our man. Come on, Issei. Thank you very much for helping me in Singapore. Thank you. Mister, I also need you. Come to my car. ಜನ ಇದ್ದುಕೊಂಡು ಒಬ್ಬನ ಕೊಡೋದಕ್ಕಾಗಲಿವೆ ನಿಮಗೆ ಉಂಡಾಡಿಗಳ ಹೋಗಿ ಅವನು ಯಾವ ಹೋಟ್ಲಲ್ಲಿ ಇದ್ರು ಸರಿ ಸಿಂಗಪುರ್ ಯಾವ ಮೂಲೆಯಲ್ಲಿ ಅಡಗಿದ್ರು ಸರಿ ಅವನ ಕಥೆ ಮುಗಿಸಿ Oh, really fine. Did you capture Raja? Not easy, as I thought so. I see. In me lane bandaitala. Ah, Rajan one kai nane nodkotini. By the way, where are you taking me? I'm taking to a beautiful, luxurious apartment. Beautiful, luxurious apartment? Really fine. Come okay. On. Thank you. Don't mention. Thank you very much.
I want to play a game. $2, please. Mm-hmm. You're new to this game? Yeah. I'll teach you, okay? Yeah. Hold it this way. Mm-hmm. And take the ball. Mm-hmm. Move forward here, right? Uh-huh. And there. Okay. Oh, good, good. But still a beautiful apartment. Do you stay here alone? Yes. Uh-huh. Your name? Chun-Li. But people call me Felina. Felina? Good. My name is Raja. Felina, thank you very much for your timely help. It's all right. Would you like to have some tea? No, thanks. Oh. Vidhan Sauda. Are you a Kannada man? Of course. Who are these people? They are my parents. I was born in Bangalore. My parents were running a business for nearly 15 years there. Recently, we shifted here. Hagadre? Nimma Kannada barthe? Salpa, salpa. Oh, ishtu maatadadre bekadar. Nimma en maadthidare? Illa. Father, mother, ibru. Car accidentally. Hogbitru. How sad. By the way, who are the people who chased you? Nanage gotilla. Na Singapore kalittidage, nan kolbeku anta bandru. Onsala tapuskonde.
ಎರಡನೇ ಸಲ ಮತ್ತೆ ಕೊಲ್ಲಕ್ ಬಂದ್ರು. ಅವ್ರು ಯಾಕೆ ಬಂದ್ರು, ಯಾರ ಕೆಲ್ಸಕ್ಕೋಸ್ಕರ ಬಂದ್ರು, ಒಂದು ಗೊತ್ತಾಗ್ತಾ ಇಲ್ಲ. ಬಿಸ್ನೆಸ್ಗೋಸ್ಕರ ಬಂದಿದ್ದೀರಾ? ಇಲ್ಲ, ನಮ್ ತಂದೆನ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈಗ ಅವರು ಎಲ್ಲಿದ್ದಾರೆ? ಇದೇ ಊರ್ಲಿದ್ದಾರೆ ಅಂತ ಗೊತ್ತು, ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಅಪಾಯ ಸ್ಥಿತಿಯಲ್ಲಿದ್ದಾರೆ ಅಂತ ನ್ಯೂಸ್ ಬಂತು, ಅವ್ರನ್ನ ಕಾಪಾಡಬೇಕು ಅಂತ ಇಲ್ಲಿಗೆ ಬಂದೆ. ಈಗ ನಾನೇ ಅಪಾಯ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇನ್ಮೇಲೆ ಯಾವ ಹೋಟ್ಲಲ್ಲೂ ನಾನು ಇಳ್ಕೊಳಕ್ ಆಗೋದಿಲ್ಲ. ಯಾವ್ದಾದ್ರು ಸೇಫ್ ಆಗಿರೋ ಜಾಗ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ಈ ಜಾಗ ಸೇಫ್ ಅನ್ಸುತ್ತೆ ತಾನೇ? ಓ ಎಸ್. ಹಾಗಾದ್ರೆ ಇಲ್ಲೇ ಇರಿ. ಕಾಲ ಕಾಲಕ್ಕೆ ಸಿಗ್ತಾರೆ ಆಫ್ಸರೇರು. ಇವಳಿಗೆ ಏನಾರು ಕನ್ನಡ ಬಂದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ. ಆಪಲ್ಲು ಕಲರೇ ಎಷ್ಟು ಚೆನ್ನಾಗಿದೆ. ಇನ್ನೂ ನೀನು ಬರ್ತೀಯ ಅಂತ ಗೋಪಿನಾಥ್ ಮೊದಲೇ ನಾನು ಟ್ರಂಕಾಲ್ ಮಾಡಿದೆ. ಅದ್ ಸರಿ, ನೀನ್ ನೇರವ ಮನೆ ಬರದೆ ಡಿಪಾರ್ಟ್ಮೆಂಟ್ ಸ್ಟೋರ್ ಯಾಕೆ ಹೋದೆ? ಗೋಪಿನಾಥ್ ರಾವ್ ನನಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಡ್ರೆಸ್ ಕೊಟ್ರೆ ಹೊರತು ಮನೆ ಅಡ್ರೆಸ್ ಕೊಡ್ಲಿಲ್ಲ. ಡೋಂಟ್ ವರಿ, ಏನು ವೇಸ್ಟ್ ಆಗ್ಲಿಲ್ಲ. ಹಾಗೆ ಸಿಂಗಾಪುರ್ ಸುಂದರನೆಲ್ಲ ಒಂದ್ ರೌಂಡ್ ನೋಡ್ಕೊಂಡ್ ಬಂದೆ. ಮಿಸ್ಟರ್ ವೇಣು, ನೀನು ಬಂದಿದ್ ನನಗೆ ತುಂಬಾ ಸಂತೋಷವಾಗಿ. ಮಿಸ್ಟರ್ ದಿವಾಕರ್, ನನಗೂ ಅಷ್ಟೇ ಒಂಥರಾ ಸಂತೋಷ ಆಗ್ತಾ ಇದೆ. ಅದ್ ಸರಿ, ನಮ್ಮ ಶತ್ರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನ್ ಮಾಡ್ತಿದ್ದಾನೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀಯಾ? ಓ, ಅದಕ್ಕೇನಂತೆ. ಇವನೇ ಶಿವರಾಜು ಅಂತ, ಹ್ಯಾಂಗ್ ಪೋ ಕ್ಯಾಜುನು ಅಂತ ಒಂದು ಹೋಟ್ಲ್ ಇದೆ, ಅದಕ್ಕೆ ಇವನೇ ಪ್ರೊಪ್ರೈಟರ್. ಯಾವಾಗಲೂ ನಾಲ್ಕು ಜನ ಬಾಡಿ ಗಾರ್ಡ್ಸ್ ಮಧ್ಯೆ ಇದ್ದೇ ಇರ್ತಾನೆ. ಕ್ಯಾಜುನೋ ಹೋಟ್ಲ್ ಅಲ್ಲದೆ ಬೇರೆ ಎಲ್ಲೂ ಇವನು ಕಾಣಿಸ್ಕೊಡಲ್ಲ. ಐ ಸಿ. ಹಾಗಾದ್ರೆ ಕೆಲಸ ಬಹಳ ಸುಲಭ ಆಯ್ತು. ಕೆಲಸ ಸುಲಭ ಅಂತ ತಿಳ್ಕೋಬೇಡ ಮಿಸ್ಟರ್ ವೇಣು, ಬಾಡಿ ಗಾರ್ಡ್ಸ್ ತುಂಬಾ ಸ್ಟ್ರಾಂಗ್. ಅವರು ತುಂಬಾ ಸ್ಟ್ರಾಂಗ್ ಆದ್ರೆ ನಾನು ತುಂಬಾ ತುಂಬಾ ಸ್ಟ್ರಾಂಗ್. ಅದ್ ಸರಿ, ಇನ್ನೊಬ್ಬ ಮನೆ ಹಾಳ ಬಂದಿದ್ನಲ್ಲ, ಅವನೇನ್ ಮಾಡ್ದೆ? ಯಾರು ರಾಜಾನ? ಅವನಿನ್ನೂ ನನ್ನ ಕೈ ಸಿಕ್ಕಿಲ್ಲ, ತಪ್ಪಿಸ್ಕೊಂಡೆ ತಿರುಗ್ತಿದ್ದಾನೆ. ಆಫ್ಟರ್ ಆಲ್ ರಾಜ, ಸೆಕ್ಯೂರಿಟಿ ಇಲ್ಲದೆ ಸಿಂಗಾಪುರ್ ಬೀದ್ ಬಿದಿಲ ಅರಿತಾ ಇರೋನು, ಅವನ್ನ ಮರ್ಡರ್ ಮಾಡಕ್ಕಾಗದೆ ಹಿಂಗ ತಿಂದ ಮಂಗನಾಗೆ ಕಣ್ಕಂಡು ಬಿಡ್ತಾ ಇರೋ ನೀವು ಶಿವರಾಜನ ಮರ್ಡರ್ ಮಾಡಕ್ಕಾಗತ್ತಾ? ಮಿಸ್ಟರ್ ದಿವಾಕರ್, ಐ ವಿಲ್ ಡೂ ಬೋತ್ ದ ಜಾಬ್ಸ್. ಖರ್ಚಿಗೆ ಹಣ ಎಷ್ಟು ಅಂದ್ರೆ ಅಷ್ಟು, ಯಾವಾಗ ಅಂದ್ರೆ ಅವಾಗ. ದಟ್ಸ್ ರಿಯಲಿ ಗುಡ್. ಆದ್ರೆ ರಾಜ, ಕೊತ್ತಂಬರಿ ಬೀಜ, ಅವರಪ್ಪನ್ನೇ ಮರ್ಡರ್ ಮಾಡೋ ನನಗೆ ಆ ರಾಜ ತಿಗನೇ ಸಮಾನ. ಹೊಸಕ್ಕೆ ಬಿಡ್ತೀನಿ, ಹೊಸಕ್ಕೆ ಬಿಡ್ತೀನಿ.
ತಾರಾ ಯಾವಾಗ ಬಂದೆ? ಇತ್ತಾನೆ ಅಂಕಲ್. ನಿಮ್ ತಂದೆ ಹೇಳಿ ಬಂದೆ ತಾನೆ? ಸಡನ್ ಥಾಟ್, ಸಡನ್ ಡಿಸಿಷನ್, ನೇರವಾಗಿ ಸಿಂಗಾಪುರ್ ಬಂದ್ಬಿಟ್ಟೆ. ಹಾಗೆಲ್ಲ ಮಾಡಬಾರ್ದಮ್ಮ. ಸಾರಿ ಅಂಕಲ್. ಅಂದಾಗೆ ನಾನ್ ಸಿಂಗಾಪುರ್ ಎಲ್ಲ ನೋಡ್ಬೇಕು ಅಂಕಲ್. ಯಾವ್ದಾದ್ರು ಕಾರ್ ಇದ್ರೆ? ಕಾಂಪೌಂಡ್ ತುಂಬಾ ಕಾರ್ಗಳಿವೆ, ಯಾವ್ದು ಬೇಕಾದ್ರು ತಗೊಂಡ್ರು. ಥ್ಯಾಂಕ್ ಯು ಅಂಕಲ್. ನಿಮ್ಮನ್ನ ನೋಡಕ್ ಬಂದೆ. ಮತ್ತೆ ನಿಮ್ಮನ್ನ ನೋಡ್ತೀನೋ ಇಲ್ವೋ ಅಂತ ನನ್ನ ಎದೆನೇ ಹೊಡೆದೋಗಿತ್ತು. ನಿನ್ನೆ ಎಲ್ಲ ನಿಮ್ಮನ್ನ ನೆನ್ಸ್ಕೊಂಡು ಎಷ್ಟು ಸಂಕಟ ಪಟ್ಟೆ ಗೊತ್ತಾ? ಬಿಡು ತಾರ, ನಿನ್ನೆ ನಿನ್ನೆಗಾಯ್ತು, ನಾಳೆ ನಾಳೆಗಾಯ್ತು. ಈ ದೇಶದಲ್ಲಿ ಇವತ್ತು ನಾವಿಬ್ರು ಇಲ್ಲಿ ಸೇರಿದೀವಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಕಂಡು ಯಾರು ಏನು ಕೇಳೋ ಹಾಗಿಲ್ಲ, ನಮ್ಮನ್ನು ಬಲ್ಲೋರು ಇಲ್ಲವೇ ಇಲ್ಲ. ಇದೇನು ಆಟ ಬೇಡಿ ಎಂದು ಹೇಳೋ ಯಾರಿಲ್ಲ, ಹೀಗೇಕೆ ಎನ್ನುವುದು ಕಾಣುವುದಿಲ್ಲ. ಕಣ್ಣಲ್ಲಿ ಅಂದ ಹೀರುವ ಆಸೆ, ಇಂದು ನಮ್ಮದೇ ಚಿಂತೆ ಏತಕೆ.
ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆಗೆ ತಗೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆಗೆ ತಗೆ ಲಾಲಾಲಾಲಾ ಗಂಧ ಸೇರಿದಂತೆ ನಾವು ಸೇರುವ ಒಲವಿಂದ ಆನಂದ ಹೊಂದುತ್ತಲಿರುವ ಸಂಗಾಳಿಯಲ್ಲಿ ಸೇರಿ ನಾವು ತೇಲಿ ಹೋಗುವ ಸಂತೋಷ ಉಲ್ಲಾಸ ಕಾಣುತ್ತಲಿರುವ ಸೂರ್ಯನೇ ಬರಲಿ ಚಂದ್ರನೇ ಬರಲಿ ಮಿಂಚುತ್ತಲಿರಲಿ ಮಳೆ ಹನಿ ಬರಲಿ ಪ್ರಣಯವು ಸಾಗಲಿ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕೆ ಸೇರಿ ಒಂದಾಗಿ ಹಾಳಿ ಹಾಯಾಗಿ ಇಂದು ಬಾನಾಳಿ ನಾವಾಗಿ ಹಾರಾಡು Excuse me, madam. This is not the parking place. Please move. Okay. Address Divakar, go straight, turn left and first street. Thank you. For you. Thank you. Hello. Hi, Raja. You know? Wait, I'll take down the number. 4-5-6-7-1. Okay. Phone Martini. Good luck. Okay. ಸ್ವಲ್ಪ ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್, ವೆರಿ ಅರ್ಜೆಂಟ್. ಜಾಗ ಮೌಂಟ್ ಫೇಬರ್, ಕೇಬಲ್ ಕಾರ್, ಅಬೌಟ್ ಯುವರ್ ಲವರ್ ರಾಜಾ. ಓಕೆ.
ರಾಜಾ ಯಾಕೆ ಕಳ್ತಿದ್ಯಾ ತಾರ? ನಾನು ನಿನ್ನ ಸಾಯ್ಲಿಲ್ಲ ಅಂತಾನ? ರಾಜಾ ಏನ್ ಹೇಳ್ತಾ ಇದ್ದೀರಾ? ಹೇಳು, ನಿನಗೂ ಆ ದಿವಾಕರ್ಗೂ ಏನ್ ಸಂಬಂಧ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ರಾಜಾ, ನಿಮ್ಮನ್ನು ಕಾಪಾಡ್ಬೇಕು ಅಂತ ನಮ್ ತಂದೆ ಕೂಡ ಹೇಳ್ದೆ ನೇರವಾಗಿ ಇಲ್ಲಿ ಬಂದ್ಬಿಟ್ಟೆ. ನಡಿ ರಾಜಾ, ಮೊದ್ಲು ಇಂಡಿಯಾಗೆ ಹೊರಟೋಗೋಣ. ಯಾಕೆ ಹೋಗ್ಬೇಕು? ನೀವಿಲ್ಲಿದ್ರೆ ನಿಮ್ ಪ್ರಾಣಕ್ಕೆ ಆಪತ್ತು. ನಮ್ ತಂದೆನೂ ದಿವಾಕರ್ ಇಬ್ರು ಸೇರ್ಕೊಂಡು ನಿಮ್ಮನ್ನು ಕೊಲ್ಸ್ಬೇಕು ಅಂತ ಏರ್ಪಾಡ್ ಮಾಡ್ತಾ ಇದ್ದಾರೆ. ಹೌದು ರಾಜಾ, ಮತ್ತೆ ನಿಮ್ಮನ್ನ ನೋಡ್ತೀನೋ ಇಲ್ವೋ ಅಂತ ನಾನು ಅದೆಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ನಿನ್ ಗೊತ್ತಿಲ್ಲ ತಾರ, ನಾನೊಬ್ಬ ಮನುಷ್ಯನ್ ಕೊಲೆ ಮಾಡ್ಬೇಕು ಅಂತಾನೆ ನಿಮ್ ತಂದೆನ ನಿಲ್ಲಿ ಕಳ್ಸಿರೋದು. ಶಿವರಾಜ್ ತಾನೆ? ನಿನಗೆ ಹೇಗೆ ಗೊತ್ತಾಯ್ತು? ನನಗೆಲ್ಲ ಗೊತ್ತು. ಶಿವರಾಜ್ ನಿಮ್ ತಂದೆ ಅಂತೆ, ಅವ್ರನ್ನ ನೀವು ಕೊಲ್ಲೋದಿಲ್ಲ ಅಂತ ಗೊತ್ತಾದ್ಮೇಲೆ ಅವ್ರುಗಳು ನಿಮ್ಮನ್ ಕೊಲ್ಲೋದಿಕ್ಕೆ ಏರ್ಪಾಡ್ ಮಾಡ್ತಾ ಇರೋದು. ಅವರೇ ನಮ್ ತಂದೆ ಅಂತ ಗೋಪಿನಾಥ್ ರಾವ್ ಹೇಗೆ ಗೊತ್ತಾಯ್ತು? ಇದಾನಲ್ಲ ನಿಮ್ಮ ಸ್ನೇಹಿತ, ಮಿತ್ರದ್ರೋಹಿ, ಅದೇ ಆ ಕುಳ್ಳ ವೇಣುನ. ಹಾ, ಅವನೇ. ಇದನ್ನೆಲ್ಲ ನಮ್ ತಂದೆಗೆ ಹೇಳಿ ನಿಮ್ ಮೇಲೆ ಎತ್ಕಟ್ಟಿಯಾನೆ. ಶಿವರಾಜನ ನಾನು ಕೊಲ್ತೀನಿ ಅಂತ ಇಲ್ಲೇ ಬಂದಿಯಾನೆ. ತಾರ, ಏನ್ ಹೇಳ್ತಿದ್ಯಾ ನೀನು? ನಮ್ ಕಿವಿ ನಾನೇ ನಂಬಕ್ಕಾಗ್ತಿಲ್ಲ. ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬುತ್ತೀರಾ ನೀವು? ಆ ಚಂಡಾಲ ಇಲ್ಲಿಗೆ ಬಂದಿರೋದನ್ನ ನಾನೇ ಕನ್ನಡ ಕಂಡಿದ್ದೀನಿ. ಯಾರನ್ ನಂಬೋದು ಯಾರನ್ ಬಿಡೋದು ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ರಾಜಾ ಬನ್ನಿ, ರಾಜಾ ಮೊದ್ಲು ನಮ್ಮ ಊರ್ ಹೊಟ್ಟೋಗೋಣ. ಅದ್ ಹ್ಯಾಕ್ ಸಾಧ್ಯ ತಾರ? ಮೊದ್ಲು ನಮ್ ತಂದೆ ಎಲ್ಲಿದ್ದಾರೆ ಅಂತ ಕಂಡಿಡಿಬೇಕು. ಅವ್ರನ್ನ ಇಂಡಿಯಾ ದೇಶಕ್ಕೆ ಕರ್ಕೊಂಡು ಹೋಗೋವರೆಗೂ ನಾನು ಈ ದೇಶ ಬಿಟ್ಟು ಬರೋಕ್ಕಾಗಲ್ಲ. ರಾಜಾ, ನಿಮ್ ತಂದೆ ಯಾವ್ದೋ ಕ್ಯಾಸಿನೋ. ಕ್ಯಾಸಿನೋ? ಹಾ. ಯಾವ ಕ್ಯಾಸಿನೋ? ಜಾಪ್ಸ್ಕೋತಾನ ಪ್ಲೀಸ್. ಹಾ, ಹ್ಯಾಂಗ್ ಪೋ ಕ್ಯಾಸಿನೋ. ಹ್ಯಾಂಗ್ ಪೋ ಕ್ಯಾಸಿನೋ? ಹಾ. ಹಾಯ್ ರಾಜಾ. ಹಲೋ ಫೆಲಿನಾ, ಪ್ಲೀಸ್ ಕಮ್. ತಾರಾ, ದಿಸ್ ಇಸ್ ಫೆಲಿನಾ. ಫೆಲಿನಾ, ದಿಸ್ ಇಸ್ ತಾರಾ, ಮೈ ಫ್ರೆಂಡ್. ಹಲೋ, ಹೌ ಡು ಯು ಡು? ಯೋರ್ ಡ್ರೀಮ್ ಗರ್ಲ್. ತಾರಾ, ಈ ಪರದೇಶದಲ್ಲಿ ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿರೋ ನನ್ನ ಸಿಂಗಾಪುರ್ ಸಿಸ್ಟರ್ ಇವಳು. ಇವಳು ಇಲ್ದೇ ಇದ್ದಿದ್ರೆ ನನಗೆ ಇಲ್ಲಿ ಯಾವ ಆಶ್ರಯನೂ ಸಿಗ್ತಾ ಇರಲಿಲ್ಲ. ನಾನು ಡಿಸ್ಟರ್ಬ್ ಮಾಡದ್ನಾ? ನೋ 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 ನೋ, ನೀನು ಇಲ್ಲಿಗೆ ಬಂದಿದ್ದು ನನಗೆ ಒಳ್ಳೇದೇ ಆಯ್ತು. ತಾರ, ನೀನು ಫೆಲಿನಾ ಜೊತೆ ಮನೆಗೆ ಹೋಗು. ನೀವು? ನಾನು ಹೋಗೋ ಜಾಗ ಹ್ಯಾಂಗ್ ಪೋ ಕ್ಯಾಸಿನೋ. ಕ್ಯಾಸಿನೋಗೇನೆ ನಮ್ ತಂದೆ ಬರೋದು, ಇನ್ನೂ ಬರ್ಲಿಲ್ವಲ್ಲ. ಈ ಕ್ಯಾಸಿನೋದಲ್ಲಿ ಶಿವರಾಜನ್ ಹ್ಯಾಕ್ ಕಂಡಿಡಿಯೋದು ಒಂದು ವೇಳೆ ಹೇಳಿದ್ರೆ. ಹಾ, ಪ್ರೇಮ ಪ್ರೀತಿ ನನ್ನುಸಿದು, ನ್ಯಾಯ ನೀತಿ ನನ್ನುಸಿದು, ಪ್ರೇಮ ಪ್ರೀತಿ ನನ್ನುಸಿದು, ನ್ಯಾಯ ನೀತಿ ನನ್ನುಸಿದು. ಅನ್ಯಾಯ ಕಂಡಾಗ ಸಿಡಿಗುಂಡು ಸಿಡಿದಂತೆ, ಅಪರಾಧಿ ಎಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವೆ ನಾ ಕೊನೆ ತನಕ. ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಬಲದಲ್ಲಿ ಯಾರಾದರೇನು ಎದುರಾಗಿ ನಿಲ್ಲೋನೆ ನಾನು, ಛಲದಿಂದ ನಿಂತಾಗ ನೀನು ನಿನ್ನ
ನಿನ್ನನ್ನು ಗೆಲ್ಲೋನೆ ನಾನು, ಎದುರಾಳಿಯಾದಾಗ ನಿನ್ನನ್ನು ಎಂದೆಂದುಗೊಳಿಸಲ್ಲ ನಾನು. ಯಾರೇ ಆಗಲಿ ಏನೇ ಆಗಲಿ ಸುಮ್ಮನೆಂದು ಬಿಡನು. What is life, Isai? Life is a puzzle, then solve it, damn it! Yella Bohu Yennadiru Yella Havu Yennadiru Kovuntu Mulluntu Kalluntu Mannuntu Malayuntu Sidiluntu Soluntu Gelluuntu Balayuntu Vahai Hadiyali Prema Preeti ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಅವರೇನೇ ಅನ್ಯಾಯ ಮಾಡಿರ್ಲಿ, ನೀನ್ ಮಾತ್ರ ಅವ್ರನ್ನೇನು ಅನ್ಬೇಡಪ್ಪ. ಅವರು ನಿನ್ ತಂದೆ. ಯಾಕಪ್ಪ ನಿಲ್ಲಿಸ್ಬಿಟ್ಟೆ? ಇಂಥ ಸೊಗಸಾದ ಕನ್ನಡ ಹಾಡು ಕೇಳೇ ಎಷ್ಟು ವರ್ಷಗಳಾಗಿತ್ತು. ಪರವಾಗಿಲ್ವೇ, ದೇಶ ಅನ್ಬಿಟ್ಟು ಬಂದಿದ್ರು, ಮಾತೃಭಾಷೆ ಮರ್ತಿಲ್ವಲ್ಲ. ಹೇಗ್ ಮರೆಯೋಕ್ಕಾಗತ್ತಪ್ಪ? ಏನಪ್ಪ, ನೀನ್ ಟೂರಿಸ್ಟ? ಹೌದು. ನಿಮ್ಮೂರು ಯಾವುದು? ಬ್ಯಾಂಗ್ಳೂರು. ಬೆಂಗ್ಳೂರ? ಯಾಕೆ, ನಿಮಗೆ ಬೇಕಾದವ್ರು ಯಾರಾದರೂ ಇದ್ದಾರಾ ಅಲ್ಲಿ? Boss, this is your dinner time. Yes. Bartini. Sir? ಇದನ್ನು ಬೀಳಿಸ್ಬಿಟ್ಟು ಹೋಗ್ತಾ ಇದ್ದಿರಲ್ಲ ಸರ್? ಹೊರಗಡೆ ಬರೋ ಅಂತ ಮಳೆ ಬೀಳ್ತಾ ಇದೆ. ಎಲ್ಲಿಗೆ ಹೋಗ್ತಿದ್ದೀರಾ ಅಂದ್ರೆ? ಸುಡುಗಾಡಿಗೆ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅಪ್ಷಕ ನೋಡ್ತಾಳೆ ಕತ್ತೆ. ಏನ್ರಿ, ನಾನು ಒಬ್ಬಳೆ ಈ ಮನೇಲಿ ಬಿಟ್ಬಿಟ್ಟು ಒಬ್ಳೆ ಇದ್ರೆ ಏನಾಯ್ತೆ? ಏನ್ ಗುಬ್ಬಚ್ಚಿ ಕಚ್ಕೊಂಡು ಹೊರಟೋಗುತ್ತೇನೆ? ನೋಡು, ನಾನು ಜೋಲಿ ಜೊತೆ ಸಿಂಗ್ಪುರ್ಗೆ ಹೋಗ್ತಾ ಇದ್ದೀನಿ ಕಣೆ. ಯಾಕೆ ಅಂದ್ರೆ? ಅದೃಷ್ಟ ಅನ್ಕೊಳ್ಳೆ ಹೊಡೆಯೋದ್ ಕಣೆ. ಬೇಗ ಬಂದ್ಬಿಡ್ತೀರಾ? ತಿರುಗಿ ಬರೋದೆಲ್ ಬಂತೆ, ನಾನು ಅವ್ನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಹೋಗ್ತಾ ಇದ್ದೀನಿ. ನೋಡು, ಅಲ್ಲಿ ಕೈ ತುಂಬಾ ಹಣ ಸಂಪಾದಿಸಿ ನಿನ್ನೂ ಆದಷ್ಟು ಬೇಗನೆ ಕರ್ಸ್ಕೊಂಡು ಬಿಡ್ತೀನಿ. ಶಿವರಾಜ್ ಬಂದೆ. ಜೋಲಿ ಬಂದೆ. ಇರೋ ಕೆಲಸನೂ ಬಿಟ್ಬಿಟ್ಟು ಯಾವನ್ ಜೊತೆಲೋ ಬೇರೆ ದೇಶಕ್ಕೆ ಹೋಗ್ತಿದ್ದೀರಲ್ಲ, ಸರಿನಾ? ಮುಚ್ಚ ಬಾಯಿ. ಜೋಲಿ ವಿಷಯದಲ್ಲಿ ಹಾಗೆಲ್ಲ ಮಾತಾಡ್ಬೇಡ. ಅವನು ಸಿಂಗ್ಪುರ್ನಲ್ಲಿ ಭಾರಿ ಶ್ರೀಮಂತ, ದೊಡ್ಡ ವಜ್ರದ ವ್ಯಾಪಾರಿ. ನನ್ನ ಅದೃಷ್ಟ ಕಣೆ ಅವನಂತ ಸ್ನೇಹಿತ ಸಿಕ್ಕಿರೋದು. ಹಾಗಂತ ಈ ಪರಿಸ್ಥಿತಿ ಬಿಟ್ಟು ಹೋಗ್ತಿದ್ದೀರಲ್ಲ, ಈ ಜಯ ಏನ್ರಿ? ನೋಡೆ, ಜೀವನದಲ್ಲಿ ಹಣನೇ ಮುಖ್ಯ, ಅದಿದ್ರೆ ಹೆಂಡತಿ ಮಕ್ಕಳು ಎಲ್ಲ. ಮಿಸ್ಟರ್ ಶಿವರಾಜ್, ಈ ಫೋಟೋ ವಿಷಯ, ನಿನ್ನ ಹೆಂಡತಿ ವಿಷಯ ವಿವರವಾಗಿ ನೀನು ತಿಳ್ಕೋಬೇಕು ಅಂತಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕ್ರಾಂಜಿ ವಾರ್ ಮೆಮೋರಿಯಲ್ ಹತ್ರ ಬಾ. ಕನ್ನಡ ಮರ್ತಿಲ್ಲ ಅಂತ ಕನ್ನಡದಲ್ಲೇ ಬರೆದಿದ್ದೀವಿ. ಕ್ರಾಂಜಿ ವಾರ್ ಮೆಮೋರಿಯಲ್. ಬಾಸ್, ಶಾಲ್ ವಿ ಗೋ? ಶೋ. ಶೋ.
ಅನ್ನೋ ಕ್ಯಾಸಿನೋಲ್ ನೋಡಿದ್ದೆ. ಅವರಿಬ್ರು ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋ ವಿಷಯಕ್ಕೆ ನನಗೆ ಅವಾಗವಾಗ ತಿಳಿಸ್ತಾ ಇರಬೇಕು. ಕ್ಯಾಸಿನೋಲ್ ನಡೆಯೋ ಪ್ರತಿಯೊಂದು ವಿಷಯಕ್ಕೂ ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಕೀಪ್ ಎ ವಾಚ್ ಆನ್ ದಮ್. ಐ ವಿಲ್ ಕೀಪ್ ಎ ಕ್ಲೋಸ್ ವಾಚ್ ಆನ್ ದಮ್. ಓಕೆ. Owing to a raid recently, more than 40 people were arrested here and abroad. And the all over was channeled in an international operation. Vietnamese Prime Minister Han Binh Jam today pledged that Hanoi will not aid communist insurgents in Thailand.
Good morning. Good morning. You are... Nanpilwa. Dash. Departmental stores. Dash. Canada man. Oh, yes, yes, yes. With full of love and affection, this is for you. Thank you very much. Please come in. Thank you. Mane hai gotaitu? TV lukande nina mukhwanna. Agle shuruvaitu manasal gadula. TV station ghode, address patte marde, nera ilik bande. Kutkola? Okay. Thank you. Thank you. ಈ ಊರಲ್ಲಿ ಕನ್ನಡ ಮಾತಾಡೋರು ಇಲ್ಲದೆ ಬೋರ್ ಆಗ್ಬಿಟ್ಟಿತ್ತು. ಅದಕ್ಕೆ ಐ ವಾಂಟ್ ಟು ಟಾಕ್ ಟು ಯು ಇನ್ ದಟ್ ಸ್ವೀಟ್ ಲ್ಯಾಂಗ್ವೇಜ್ ಕಸ್ತೂರಿ ಕನ್ನಡ, ಪ್ಯೂರ್ ಕನ್ನಡ ಅಂತ. ಇಂಗ್ಲಿಷ್ನಲ್ಲೇ ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹಾಳಾದ್ದು ನನ್ನ ಬುದ್ಧಿಗೆ ಅಷ್ಟು ಮಣ್ಣು. ಬೈ ದಿ ಬೈ, ಮಿಸ್ ಬ್ಯೂಟಿ, ನಿನ್ನ ಹೆಸರೇನು? ಸೆಲೀನಾ. ಸೆಲೀನಾ, ವಾಟ್ ಎ ಬ್ಯೂಟಿಫುಲ್ ನೇಮ್. ನನ್ನ ಹೆಸರು ವೇಣು ಅಂತ. ಇನ್ನೊಂದಿನ ಮೀಟ್ ಮಾಡೋಣ. ಇನ್ನೊಂದಿನ ಯಾಕೆ? ನಿತ್ಯ ಮೀಟ್ ಮಾಡೋಣ. ಈಗ ಹೋಗ್ತೀರಾ? ಯಾಕೆ? ಟಿವಿಗೆ ಹೋಗ್ಬೇಕು. ಬಾ, ನನ್ನ ಕಾರಲ್ಲೇ ನಾನು ಡ್ರಾಪ್ ಮಾಡ್ಬಿಡ್ತೀನಿ. ನೋ, ಐ ಹ್ಯಾವ್ ಟು ಟೇಕ್ ಮೈ ಬಾತ್. ಬಾತ್, ಸ್ನಾನ. ಕನಸಾ? ನನಸಾಗ್ಬಾರ್ದಾಗಿತ್ತ ಅಂತ ಆಸೆ. ಸಾರಿ, ಲೇಟ್ ಆಯ್ತು. ಹೌದೌದು, ನನಗೂ ಗೊತ್ತಾಯ್ತು. ನಾನಿನ್ ಬರ್ತೀನಿ. ಬಾಯ್ ಬಾಯ್. Oh, my God.
ನೀನು ಯಾರು? ಇಲ್ಲಿಗೆ ಯಾಕೆ ಬಂದೆ? ನನ್ನ ಹೆಂಡತಿ ಫೋಟೋ ನಿನಗೆ ಹ್ಯಾಕ್ ಸಿಕ್ತು? ನಿಮಗೂ ಹೆಂಡತಿ ಇದ್ದಾಳೆ ಅನ್ನೋ ಜಾಪಕ ಇದೆಯಾ? ಆನ್ಸರ್ ಟು ಮೈ ಪಾಯಿಂಟ್. ನನ್ನ ವಿಷಯದಲ್ಲಿ ನಿನಗೆ ಯಾಕೆ ಇಷ್ಟೊಂದು ಆಸಕ್ತಿ? ನೀನು ಯಾರು? ನಿಮ್ಮ ಹಿತೈಷಿ. ನನ್ನ ಹೆಂಡತಿ ಫೋಟೋ ನಿನಗೆ ಯಾರು ಕೊಟ್ಟರು? ನೀನು ಅವಳು ನೋಡಿದ್ಯಾ? ಹೇಗಿದ್ದಾಳು ಅವಳು? ನೀನು ಇಲ್ಲಿ ಬರೋದವಳು ಗೊತ್ತಾ? ಜಾನಕಿ, ನನ್ನ ಜಾನಕಿ ಏನು ಹೇಳಿದ್ಲು? ಇನ್ನೇನು ಹೇಳ್ತಾಳೆ? ನನ್ನ ಕೈ ಹಿಡಿದ ಗಂಡ ಮೋಸ ಮಾಡಿಬಿಟ್ಟ, ಗರ್ಭಿಣಿಯಾಗಿದ್ದ ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೊರಟೋದ? ಬೇಡಿ, ಈ ಸ್ಥಿತಿ ನನ್ನ ಕೈ ಬಿಡಬೇಡಿ ಅಂತ ಹತ್ತು ಕರೆದು ಬೇಡ್ಕೊಂಡ್ರು, ಆ ಗಂಡ ಅನಿಸ್ಕೊಂಡು ಒಂದು ಕರುಣನೇ ತೋರಿಸ್ತಿಲ್ಲ ಅಂತ ಹೇಳಿದ್ರು. ಕಟ್ಕೊಂಡಿರೋನ್ ಕೊಲೆಗಾರನೇ ಆಗಿರ್ಲಿ, ಕಟಕಾನೇ ಆಗಿರ್ಲಿ, ಕೊನೆ ಕಲ್ಲೇ ಆಗಿರ್ಲಿ, ಅವನ ಹೆಂಡತಿ ಪಾಲ್ಗೆ ದೇವರ ಸಮಾನ. ಅದೇ ಹೆಂಡತಿ ತಾನು ಸಾಯಕ್ಕಿಂತ ಮುಂಚೆ ಒಂದೇ ಒಂದ್ಸಲ ಅವ್ರ ಮುಖ ನೋಡಿದ್ರೆ ಸಾಕು, ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ ಅಂತ ಹೇಳಿದ್ರು. ಇನ್ನೂ ಹೇಳ್ಬೇಕಾ? ಸಾಕ. ಏನು ಜಾನಕಿ ನನ್ನ ನೋಡ್ಬೇಕು ಅಂತ ಹೇಳದ್ಲ? ಹೌದು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಜಾನಕಿ ನಿನಗೆ ಹೇಗೆ ಗೊತ್ತಪ್ಪ? ನಾನು ಹುಟ್ಟಿ ಕಣ್ಬಿಟ್ಟ ತಕ್ಷಣ ಮೊದಲು ನೋಡಿದ್ದೆ ಆ ದೇವ್ದೇನ. ತಂದೆ ಮುಖಾನೇ ನೋಡಿದೆ, ಆ ತಾಯಿ ಕಣ್ಣೀರು ನೋಡ್ತಾನೆ ದೊಡ್ಡವನಾದ ನತೃಷ್ಟ. ಹಾಗಾದರೆ ನೀನು ತನ್ನ ಮಗ ಅನ್ಬೇಡಿ. ನಿಮ್ಮ ಮಗ ಅಂತ ಕರೆಸ್ಕೊಳ್ಳೋ ದೌರ್ಭಾಗ್ಯ ನನಗೆ ಬೇಕಾಗಿಲ್ಲ. ರಾಜ ಅನ್ನಿ ಸಾಕು. ರಾಜ ಮೈಸೂರು ದೂರ ದೂರ ನಿಲ್ಲಿ. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ರಾಜ ಹಾಗನ್ಬೇಡ. ನಿನಗೋಸ್ಕರ, ನಿನ್ನ ತಾಯಿಗೋಸ್ಕರ ನಾನು ಅದೆಷ್ಟು ಪರಿತಪಿಸ್ತಾ ಇದ್ದೇನೆ ಅಂತ ಆ ದೇವ್ರಿಗೆ ಗೊತ್ತು ಕಣಯ್ಯ. ಠಕ್ಕರ್ಗೆ, ವಂಚಕರಿಗೆ, ಮೋಸಗಾರರಿಗೆ ದೇವರು ಬೇರೆ ಇರ್ತಾನೇನು? ರಾಜ ನಾನು ತಪ್ಪು ಮಾಡಿದ್ದೇನೆ ನಿಜ, ಆದ್ರೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಕೊಲೆಗಾರನಿಗೂ ಒಂದು ಕಾರಣ ಇರುತ್ತೆ, ಅದ ಮುಖ್ಯ. ರಾಜ ರಾಜ ನೀನ್ ನನ್ಗೇನ್ ಬೇಕಾದ್ರೂ ಬೈ, ಚಿತ್ರ ಹಿಂಸೆ ಮಾಡು ಪರವಾಗಿಲ್ಲ, ಆದ್ರೆ ನನ್ನನ್ನು ಮಾತ್ರ ನಿನ್ ತಂದೆ ಅಲ್ಲ ಅಂತ ದಯವಿಟ್ಟು ಹೇಳ್ಬೇಡಯ್ಯ, ಪ್ಲೀಸ್. ನೋಡಿ, ಈ ಮೊಸಳೆ ಕಣ್ಣೀರ್ಗೆಲ್ಲ ಹೆದರೋನಲ್ಲ ನಾನು. ನಡೀರಿ ಹೋಗೋಣ. ಎಲ್ಲಿಗೆ? ಇಂಡಿಯಾಗೆ, ನಮ್ಮಮ್ಮ ಹತ್ರ. ರಾಜ ನಾನು ಯಾವ ಕಾರಣದಿಂದಲೇ ಆಗಲಿ ಈ ದೇಶನ ಬಿಟ್ಟು ಹೋಗೋಕ್ಕಾಗೋದಿಲ್ಲಪ್ಪ. ಯಾಕೆ? ಅದನ್ನ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ನೀವಾಗ ನೀವೇ ಬಂದ್ರೆ ಸರಿ, ಇಲ್ದಿದ್ರೆ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ರಾಜ ನೀನೇನೇ ಮಾಡಿದ್ರು ಸರಿ, ನನ್ನ ಅನುಮತಿ ಇಲ್ಲದೆ ಅವ್ರು ಇಲ್ಲಿಂದ ಕದಲು ಆಗಿಲ್ಲ. ನೀನ್ಯಾವನು ನನಗೆ ಅನುಮತಿ ಕೊಡಕ್ಕೆ? ನಿನ್ನ ಸ್ನೇಹಿತ, ನಿಮ್ಮ ತಾಯಿ ಕೈಯಲ್ಲಿ ಕೈ ತುತ್ತು ಹಾಕಿಸ್ಕೊಂಡು ಬೆಳೆದಿರೋ ನಿನ್ನ ಮಿತ್ರ ದ್ರೋಹಿಗಳ ಕೈಗೆ ಸಿಕ್ಕಾಕೊಂಡು ನಿಮ್ಮ ತಂದೆ ಸಾಯದೇ ಇರಲಿ ಅಂತ ಅವ್ರನ್ನ ಕಾಪಾಡಕ್ ಬಂದಿರೋ ನಿನ್ನ ಹಿತೈಷಿ CID ಇನ್ಸ್ಪೆಕ್ಟರ್ ವೇಣುಗೋಪಾಲ್. ನಿಮ್ಮ ತಂದೆ ಮೇಲಿರೋ ಆಪಾದನೆಯೆಲ್ಲ ನಿರಾಧಾರವಾದ್ದು ಅಂತ ಸ್ಪಷ್ಟವಾಗೋವರೆಗೂ ಯಾರು ಅವ್ರನ್ನ ಎಲ್ಲಿಗೂ ಕರ್ಕೊಂಡೋಗೋ ಹಾಗಿಲ್ಲ. ಇವ್ರನ್ನ ಕೊಲ್ಲಬೇಕು ಅಂತ ಹಣ ತಗೊಂಡು ಇಲ್ಲಿಗೆ ಬಂದಿರೋ ನೀನು CIDನ? ನೀನ್ ಏನಾದ್ರೂ ಸರಿ, ನಾನು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ. ರಾಜ ರಾಜ ಕೆಲಸ ಮಾಡೋರು ನಮ್ಮ ತಂದೆ ರೀತಿ ಹೊಡೆದು ಹೇಳ್ಕೊಂಡು ಹೋಗ್ತಿದಾರಲ್ಲ, ಅವ್ರ ಗತಿ? ಧೈರ್ಯವಾಗಿರು, ನಿಮ್ಮ ತಂದೆ ನಿಜವಾದ ಸ್ಥಿತಿ ಏನು ಅಂತ ಈಗ ಅರ್ಥವಾಗ್ತಾ ಇದೆ. ನಿಮ್ಮ ತಂದೆ ಪ್ರಾಣ ರಕ್ಷಣೆಗೋಸ್ಕರ ಇಡೀ ಸಿಂಗಾಪುರ್ ಪೊಲೀಸ್ ನಮ್ಮ ಬೆನ್ನಿಂದ ಇದೆ.
ನಿಜವಾದ ಅಪರಾಧಿ ಯಾರು? ಯಾರಿಗೋಸ್ಕರ ಶಿವರಾಜ್ ಈ ರೀತಿ ಗುಲಾಮ್ಗಿರಿ ಕೆಲಸ ಮಾಡ್ತೇನೆ ಅಂತ ತಿಳ್ಕೊಳ್ಳೋವರೆಗೂ ನಾವಿಬ್ರು ಈ ದೇಶ ಬಿಟ್ಟು ಹೋಗಾಗಿಲ್ಲ. ಅಲ್ವ ವೇಣು, ನಾನೆಷ್ಟು ನಿನ್ನ ಪ್ರಾಣ ಸ್ನೇಹಿತ, ನನ್ನ ಹತ್ರ ಕೂಡ ನೀನ್ ಇಂಥವನು, ಇಂಥ ಕೆಲಸಕ್ಕೆ ಇಲ್ಲಿ ಬರ್ತಿದ್ದೀನಿ ಅಂತ ಹೇಳಲ್ವಲ್ಲ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿರೋ ಮೊದಲನೇ ಕರ್ತವ್ಯನೇ ರಹಸ್ಯ. ಸಮಯ ಬರೋವರೆಗೂ ಯಾರಿಗೂ ಯಾವ ವಿಷಯನೂ ತಿಳಿಸೋದಿಲ್ಲ ನಾವು. ವೇಣು, ನಿನ್ನ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ದೆ ನಾನು ನಿನ್ಮೇಲೆ ಕೈ ಮಾಡಿಬಿಟ್ಟೆ. ಐ ಆಮ್ ಸೋ ಸಾರಿ. ರಾಜಾ, ರಾಜಾ ವೇಣು, ಕಮ ಆನ್. ಸಾರಿ ಬಾಸ್, ನಮ್ಮವ್ರು ತಿಳಿದೆ ತಪ್ಪು ಮಾಡಿಬಿಟ್ಟು. ಹೇಳಿ ಪ್ಲೀಸ್, ಎದ್ದೇಳಿ. ಯಾಕೆ ಬಾಸ್ ಹಾಗೆ ನಡ್ತಾ ಇದ್ದೀರಾ? ನಾನಿರೋವಾಗ ನಿಮಗೇನು ಭಯ ಇಲ್ಲ, ಧೈರ್ಯವಾಗಿರಿ. ಹೇಳಿ ಏನ್ರ ಹಾಗೆ ನೋಡ್ತಾ ಇದ್ದೀರಾ? ನಮ್ಮ ಬಾಸ್ ಕುರ್ಚಿ ಹಾಕ್ರು. ಕೂತ್ಕೊಳ್ಳಿ ಬಾಸ್. ಏನಾಯ್ತು ಅಂತ ಆಮೇಲೆ ವಿಚಾರಿಸೋಣ. ಕೂತ್ಕೊಳ್ಳಿ ಬಾಸ್. ಯಾಕೆ ಬಿದ್ದುಬಿಟ್ರಿ ಬಾಸ್? ಹೇಳಿ ಬಾಸ್, ಹೇಳಿ ಹೇಳಿ ಬಾಸ್. ಈ ಫೋಟೋ ಯಾರ್ದು? ಇದು ಹೇಗೆ ಬಂತು ನಿನ್ನ ಹತ್ರ? ಅದೇ ನಾನು ಕೇಳ್ತಾ ಇರೋದು, ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅಂತ. ಯಾರಿಂದ ನಿಮ್ಗೇನು ಅಪಾಯ ಆಗುತ್ತೋ ಅಂತ ನಾನು ಹೆದರ್ಕೊಂಡು ಯಮದೂತ್ ಅಂತ ಬಾಡಿ ಗಾರ್ಡ್ಸ್ ನಿಮ್ ಹಿಂದೆ ಬಿಟ್ಟಿದ್ರು, ಅವ್ರಿಗೂ ಕೈ ಕೊಟ್ಟು ಒಂಟಿಯಾಗಿ ವಾರ್ ಮೆಮೋರಿಯಲ್ ಹತ್ರ ಹೋಗಿದ್ರಲ್ಲ, ಯಾಕೆ? ನಾನೇನ್ ತಪ್ಪು ಮಾಡಿದ್ದೆ? ನಾನೇನ್ ಅಪಚಾರ ಮಾಡಿದೆ? ಹೇಳಿ ಬಾಸ್, ಹೇಳಿ ಬಾಸ್. ಜೊಲಿ ಜೊಲಿ ಜೊಲಿ, ಯಾಕೋ ಹೀಗೆ ಮಾತ್ ಮಾತ್ಕು ಬಾಸ್ ಬಾಸ್ ಅಂತ ಕರೆದು ನನ್ನ ಚುಚ್ತೀಯ? ಸ್ವತಂತ್ರವಾಗಿ ಹಾರಾಡ್ತಿರೋ ಗಿಣಿನ್ ತಗೊಂಡು ಹೋಗಿ ಬಂಗಾರದ ಪಂಜರದಲ್ಲಿಟ್ಟರು, ಆ ಸರ್ಮನೇನೆ ಕಣೆಯ, ಸರ್ಮನೇನೆ ಕಣು. ನೋಡು ಜೋಲಿ, ನನಗೆ ಈ ಗೌರವ ಅಂತಸ್ತು ಏನು ಬೇಕಾಗಿಲ್ಲ ಕಣಯ್ಯ. ಇನ್ನೇನು ಬೇಕು ಬಾ? ಸ್ವತಂತ್ರ ಜೋಲಿ, ಸ್ವತಂತ್ರ. ನನಗಿಷ್ಟ ಬಂದ ಕಡೆ ಹೋಗಿರೋದಕ್ಕೆ ಅವಕಾಶ ಮಾಡಿಕೊಡು ಪ್ಲೀಸ್ ಜೋಲಿ, ಪ್ಲೀಸ್. ಇಷ್ಟು ಸನ್ನಿವೇಶಕ್ಕೆ ಇಷ್ಟೊಂದು ಅಳ್ಬೇಕಾ ಬಾಸ್? ಮೈ ಡೋರ್ಸ್ ಆರ್ ಆಲ್ವೇಸ್ ಓಪನ್, ಯು ಕ್ಯಾನ್ ಗೋ. ಜೋಲಿ, ಈ ಮಾತು ನೀನು ಹೇಳ್ತಾ ಇದೀಯಾ? ನನ್ ಕೇಳಿ ನಂಬೋಕೆ ಆಗ್ತಿಲ್ವಲ್ಲ ಜೊಲಿ. ನನ್ನನ್ನು ನಂಬಿ ನೋಡಿ ಬಾಸ್, ಎಲ್ಲ ಬಾಗಿಲುಗಳು ತೆಕ್ಕೊಂಡಿವೆ, ಯಾವ ಬಾಗಿಲಿಂದ ಬೇಕಾದ್ರೂ ಹೋಗ್ಬೋದು. ಲೈ ಬಾಸ್ ಹೋಗ್ಬೇಕಂತೆ, ಜಾಗ ಬಿಡ್ರೋ, ಬನ್ನಿ ಬಾಸ್. ಥ್ಯಾಂಕ್ ಯು ಜೊಲಿ, ಥ್ಯಾಂಕ್ ಯು. ನಾಯಿನ್ ತಗೊಂಡು ಬಂದು ಸಿಂಹಾಸನ ಮೇಲೆ ಕೂರಿಸಿದ್ರೆ ಅದೆಲ್ಲಿರುತ್ತೆ? ಯಾಕೆ ಬಾಸ್ ಸುಮ್ಮನೆ ಆಗ್ಬಿಟ್ರಿ? ಸ್ವತಂತ್ರ ಬೇಡ್ವಾ? ಇದ ಸ್ವತಂತ್ರ ಇದಲ್ಲ, ಇದು ಅದಕ್ಕೊಂದು ದಾರಿ. ನೀವು ಹೀಗೆ ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಿದ್ರೆ ನಮ್ಮವ್ರು ನಿಮ್ಮನ್ನ ಬಡ್ದು ಬಡ್ದು ಒಳಗಾಕ್ತಿರ್ತಾರೆ, ನೀವು ಏಟ್ ತಿಂದು ತಿಂದು ಪ್ರಾಣ ಬಿಡ್ತೀರ. ಆಗ ನ್ಯಾಚುರಲ್ ಆಗಿ ನಿಮ್ಮ ಜೀವಕ್ಕೆ ಸ್ವತಂತ್ರ ಸಿಗುತ್ತೆ. ಜೋಲಿ, ನನ್ನ ಈ ರೀತಿ ಚಿತ್ರಹಿಂಸೆ ಮಾಡ್ಕೊಳ್ಬೇಡ. ನನಗೆ ಇಲ್ಲಿ ಸಾಯೋಕೆ ಇಷ್ಟವಿಲ್ಲ. ನನ್ನ ದೇಶದಲ್ಲಿ ನಾನು ಹೋಗಿ ಸಾಯೋಕೆ ಆಸೆ, ನನ್ನ ಮಣ್ಣಲ್ಲಿ ನಾನು ಹೋಗಿ ಸೇರ್ಬೇಕು ಅನ್ನೋ ಆಸೆ ಜೋಲಿ. ಪ್ಲೀಸ್ ಪ್ಲೀಸ್ ಜೋಲಿ. ಡೋಂಟ್ ವರಿ,
ನೆಕ್ಸ್ಟ್ ವೀಕ್ ಇಂಡಿಯಾ ದೇಶದಿಂದ 4 ಗೋಣಿ ಚೀಲ ಮಂಟಸ್ ಇಟ್ಟಿರ್ತೀನಿ. ನೀನ್ ಸಾಯಂಕಾಲ ಬಂದಾಗ ಅದನ್ನ ಸುರಿದು ಅದ್ರ ಮೇಲೆ ಮಲಗಿಸ್ತೀನಿ. ಓಕೆ ಬಾಸ್? ಚೋಲಿ, ಇದೇ ಕಡೆ ವಾರ್ನಿಂಗ್. ಇನ್ನೊಂದ್ಸಲ ನೀನ್ ತಪ್ಪಿಸ್ಕೊಂಡು ಹೋಗೋಕ್ ಪ್ರಯತ್ನ ಪಟ್ರೆ ಸಾಯೋದ್ ನೀನಲ್ಲ, ಇಂಡಿಯಾ ದೇಶದಲ್ಲಿರೋ ನಿನ್ ಹೆಂಡತಿ. ಆಗ ಮಾತ್ರ ಅವಳಿಗೇನು ಮಾಡ್ಬೇಡ ಜೋಲಿ, ಪ್ಲೀಸ್. ಈ ಫೋಟೋ ನಿನಗೆ ಕೊಟ್ಟವ್ರು ಯಾರು? ಯಾರು ಸಿಂಗಪೂರ್ಗೆ ಬಂದ ಟೂರಿಸ್ಟ್. ಎಲ್ಲಿದಾನ ಅವನು? ನನಗೆ ಗೊತ್ತಿಲ್ಲ. ಇಟ್ಸ್ ಆಲ್ ರೈಟ್ ಶಿವರಾಜ್, ನಾಳೆ ದೇಶ ವಿದೇಶಗಳಿಂದ 10 ಜನ ವಜ್ರದ ವ್ಯಾಪಾರಿಗಳು ಬರ್ತಾ ಇದ್ದಾರೆ. ಅವ್ರ ಹತ್ರ ಹೇಗ್ ನಡ್ಕೋಬೇಕು ಹಾಗೆ ನಡ್ಕೋಬೇಕು, ಇಲ್ದಿದ್ರೆ ಪರಿಣಾಮ ಏನಾಗುತ್ತೆ ಗೊತ್ತು ತಾನೆ? ಗುಡ್. ಏಯ್ ಸರ್, ಹೇಳ್ಕೊಂಡು ಹೋಗ್ರೆ ಇವನನ್ನ. ಚುಂಗ್ಲಿಂಗ್, ಈ ಶಿವರಾಜನ್ ಕಾಂಟ್ಯಾಕ್ಟ್ ಮಾಡಕ್ ಬಂದಿದ್ದ ಹುಡುಗರು ಎಲ್ಲಿದ್ರು ಸರಿ, ಅವ್ರನ್ನ ಜೀವ ಸಹಿತ ಹಿಡ್ಕೊಂಬಂದು ನನ್ಗೆ ಒಪ್ಪಿಸ್ಬೇಕು. ಓಕೆ ಓಕೆ ಬಾಸ್. ಗೋ. Hold it like this. ಇದು ನಮಗ್ ಸರಿ ಇಲ್ಲ. ಇದೇನ್ ಗೊತ್ತಾ, ಇದು ನಮ್ಮ ಹಳ್ಳಿಲಿ ಆಡ್ತಾರ ನೋಡು, ಕೋಲು ಕೊಲ್ಲಣ್ಣ ಕೋಲೆ. ಏನು ಪುನಃ ತಪ್ಪಿಸ್ಕೊಂಡ್ಬಿಟ್ಟ? ಹೌದು, ನಾವು ಹಿಡಿಯೋಕ್ ಹೋದ್ವು, ಈ ಪರ್ಸ್ ಬಿಸಾಕಿದ್ರು. ಏನು ಅಂತ ತೆಗೆದು ನೋಡಿದೆ, ಡಬಾರ್ ಅಂತ ಸಿಡೀತು. ಆ ಸಮಯದಲ್ಲಿ ಅವ್ರು ತಪ್ಪಿಸ್ಕೊಂಡ್ಬಿಟ್ರು. ಛೀ, ಕೈನಲ್ಲಿ ರಿವಾಲ್ವರ್ ಇದ್ಕೊಂಡು ಅವ್ರನ್ನ ಕೊಲ್ಲೋದಕ್ಕಾಗಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಬುದ್ಧಿ ಇದೆಯಾ ನಿನಗೆ? ಅಲ್ಲಿ ಇಲ್ಲಿ ಏನ್ ಹುಡುಕ್ತೀಯಾ?
ನಾನೇ ಕೇಳಿದ್ದು ಬುದ್ಧಿ ಇದೆಯಾ ನಿನಗೆ ಅಂತ. ಕುಂಬಾರನ ಒಂದು ವರ್ಷ, ದೊಣ್ಣೆಗೆ ಒಂದು ನಿಮಿಷ ಅನ್ನೋ ಹಾಗೆ ನಾನು ಮಾಡಿದ ಪ್ಲಾನ್ ಎಲ್ಲ ಒಂದು ಸೆಕೆಂಡ್ ಅಲ್ಲಿ ಹಾಳು ಮಾಡ್ಬಿಟ್ಟಿಲ್ಲ. ನಮ್ ಕೆಲಸ ಮಾಡ್ಕೊಡ್ತೀನಿ ಅಂತ ನೀನ್ ಎಲ್ಲಿ ಬಂದು ಜಾಲಿ ಆಜ ರಾಜನ ಜೊತೆ ಅಲ್ಕೊಂಡಿದೀಯ? ಆ ರಾಜ ಯಾರು? ಶಿವರಾಜನ ಮಗ. ಅದಾದ್ರೂ ಗೊತ್ತಲ್ಲ ನಿನಗೆ, ಅವನ್ ಹಿಡಿದ್ರೆ ತಾನೆ ಅವರ ಅಪ್ಪನ ಸುಲಭವಾಗಿ ಹಿಡಿಬಹುದು. ಹೌದು, ಇದು ನನ್ನ ತಲೆ ಹೊಳಿಲೇ ಇಲ್ಲವಲ್ಲ. ಹೊಳಿಯುತ್ತೆ, ನಿನ್ ತಲೆ ತುಂಬಾ ಸಗಣಿ ತುಂಬಿದೆ. ನೋಡು, ನಾನು ಮಾಡೋ ಕೆಲಸಕ್ಕೆ ಈ ತರ ಡಿಸ್ಟರ್ಬ್ ಮಾಡೋದಾದ್ರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಡೂ ದಿಸ್ ಜಾಬ್. ನಿನ್ ತರ ಯಾವನಾದ್ರೂ ಮುಟ್ಟಾಳ್ ಹುಡುಕಿ ಈ ಕೆಲ್ಸಕ್ಕೆ ಇಟ್ಕೋ. ಗುಡ್ ಬಾಯ್. ವೇಣು, ಸಾರಿ, ನನ್ನ ಕ್ಷಮಿಸ್ಬಿಡು. ಏನೋ ನೋಡ್ತಾ ಇದೀಯ, ಹೋಗೋ. ಈ ಅಯೋಗ್ಯರ ಮಾತು ಕಟ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ವೇಣು. ಇವನ ಅಯೋಗ್ಯ, ನೀನ್ ಅಯೋಗ್ಯ. ನಾನು ಮಾಡೋ ಕೆಲ್ಸಕ್ಕೆ ಸೇಡಿ ಇಡ್ತೀಯಾ, ಸ್ಪೈಸ್ ಇಡ್ತೀಯಾ, ಈ ತರ ಕೆಲಸ ಮಾಡಬಾರ್ದು ಅಂತ ಎಷ್ಟು ಸತಿ ಹೇಳಿಲ್ಲ ನಿನಗೆ? ಸಾರಿ ಮಿಸ್ಟರ್ ವೇಣು. ಸಿಂಗಾಪುರ್ ನಲ್ಲಿ ಶ್ರೀದೇವಿ ಸಾಕ್ಷಾತ್ ಮಾಡ್ರನ್ ಮಹಾಲಕ್ಷ್ಮಿ. ದಿವಾಕರ ಯಾರೀ ಅಪೂರ್ವ ಚಿಂತಾಮಣಿ? ಗೋಪಿನಾಥರ ಮಗಳು. ಗೋಪಿನಾಥನ ಮಗಳ? ನಿನ್ ಹೆಸರೇನು? ತಾರಾ. ತಾರಾ, ಸ್ವೀಟ್ ನೇಮ್. ಅಂಕಲ್, ಈ ಕುಳ್ಳ ಯಾರು? ಕರ್ನಾಟಕದ ಕುಳ್ಳ. ದಿವಾಕರ, ನನಗೊಂದು ಐಡಿಯಾ. ಈ ಹುಡುಗಿನೂ ನಮ್ ಕಡೆ ಸೇರ್ಸ್ಕೊಂಡ್ಬಿಟ್ರೆ ಸುಲಭವಾಗಿ ನಮ್ಮ ಕೆಲಸ ಮುಗಿಸ್ಬಿಡ್ಬೋದು. ಅಂದ್ರೆ? ಏನಿಲ್ಲ, ಈ ಸುಂದರಿನ ಹಾಗೆ ದೂರದಿಂದ ತೋರಿಸಿದ್ರೆ ಸಾಕು, ಆ ರಾಜನ ಹಾಗೆ ಅಟ್ರಾಕ್ಟ್ ಮಾಡ್ಬಿಡ್ಬೋದು. ಇದು ಗೋಪಿನಾಥ ಹೋಗ್ತಾರೆ? ಅಯ್ಯೋ, ಆ ಗೋಪಿನಾಥನ ವಿಷಯ ಹಾಕ್ಬಿಡು. ಈ ಆಪರೇಷನ್ ಮುಗಿದು ಮಂಗಳ ಹಾಡೋ ತನಕ ಈ ತಾರಮ್ಮಯ್ಯ ಇಲ್ಲೇ ಇರ್ಲಿ. ತಾರಾ, ನೀನ್ ಒಂದ್ ದಿವಸ ನೋಡ್ತಿದ್ರು ನನಗಾಗಲ್ಲ. ಫೆಲೀನಾ, ನಿನ್ನ ಒಂದು ಕ್ಷಣ ನೋಡದೇ ಇದ್ರು ನನಗಾಗಲ್ಲ. ತಾರಾ, ನೀನೊಬ್ಳು ನನ್ನ ಪಕ್ಕದಲ್ಲಿದ್ರೆ ಸಾಕು, ಅದೆಷ್ಟೇ ಕಷ್ಟ ಬಂದ್ರು ಎದುರಿಸ್ತೀನಿ. ನೀನೊಬ್ಳು ನನಗೆ ಅಂಟ್ಕೊಂಡಿದ್ರೆ ಸಾಕು, ಸಾವೇ ಬಂದ್ರು ಎದುರಿಸ್ಬಿಡ್ತೀನಿ. ತಾರಾ, ಮೈ ಡಾರ್ಲಿಂಗ್. ಫೆಲೀನಾ, ಮೈ ಡಾರ್ಲಿಂಗ್. ಕಂಡರೆ ಬಳ್ಳಿ ಕುಣಿವುದು, ನೀನು ನಕ್ಕರೆ ಹೂವು ನಗುವುದು. ನಿನ್ನ ಕಂಡರೆ ಮನವು ಕುಣಿವುದು, ನೀನು ನಕ್ಕರೆ ನೋವು ಮರೆಯುವುದು. ನನ್ನಂತ ಗಂಡಿಲ್ಲ.
ಸೋತು ಹೋದವರು ನೂರು. ನೋವು ಮರೆಬದು Don't you know? Tell me, where is your lover? Go and take the phone. If your lover speaks, ask him to come immediately. Go! Pick up the phone. ಹಲೋ ಸೆಲೀನಾ, ನಾನು ರಾಜಾ ಮಾತಾಡ್ತಾ ಇದ್ದೀನಿ. ರೆಡಿಯಾಗಿರು, ನಾವು ಬರ್ತಾ ಇದ್ದೀವಿ. ರಾಜಾ,
Raja, please, please don't come here. Hello? Hello? Felina? Felina? You know, something has happened. Felina is in danger. Come on. Felina? Felina! Felina? Felina! Please, go there. This is the photos of the letters which I have taken from Divakar's file when he came to India. I see. Nanage anusutte Shivraj hesarali bere yaro ee kelsa maadtidare anta. We have approved all the illegal traders from our country
but we don't know how this is happening. Sir, I need your full cooperation to smash this gang. Singapore police is always with you. We will give you a full cooperation. Thank you, sir. Thank you. You have to send this message to India. You want to arrest Mr. Gopinath? Yes, sir. Why, you can arrest Divakar also. No, sir. Nanna kelasa mugiyavargu avanu free age irbeku. Hello, Mr. Peters. Raja, this is Inspector Peter Jones, Special CID Officer of Singapore. ನೀನ್ ತಿಳ್ಕೊಂಡಿರೋ ಹಾಗೆ ನಮ್ ಶತ್ರು ಅಲ್ಲ, ನಮಗೆಲ್ಲ ರೀತಿನೂ ಸಹಾಯ ಮಾಡ್ತಾ ಇರೋ ಪೊಲೀಸ್ ಆಫೀಸರ್. ಹಲೋ ಪೀಟರ್, ಎನಿ ಲೇಟೆಸ್ಟ್ ನ್ಯೂಸ್? ಯು ಆರ್ ಶೂರ್ ಡಿಸ್ಟ್ರಾಯಿಂಗ್ ಅ ಪಾರ್ಟಿ ಟುಮಾರೋ ಅಟ್ ಕ್ಯಾಸಿನೋ. ಪೀಪಲ್ ಆರ್ ಕಮಿಂಗ್ ಫ್ರಮ್ ಡಿಫರೆಂಟ್ ಕಂಟ್ರೀಸ್ ಆಸ್ ಟೂರಿಸ್ಟ್. ಇಂಥ ಒಳ್ಳೆ ಸಮಯ ನಾವು ಬಿಡಬಾರ್ದು ಬೇಡ, ಖಂಡಿತ ನಾವು ಕ್ಯಾಸಿನೋ ಹೋಗ್ಲೇಬೇಕು. ಬರೀ ಹೋಗೋದು ಮಾತ್ರ ಅಲ್ಲ, ಇದಕ್ಕೆಲ್ಲ ಭಾರಿ ಪ್ಲಾನೇ ಇದೆ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಇನ್ಫಾರ್ಮೇಶನ್ ಮಿಸ್ಟರ್ ಜಾನ್ಸ್. ಥ್ಯಾಂಕ್ ಯು. Well, well, gentlemen, I am going to give you a surprise. A feast for your eyes. Okay? Well, ladies and gentlemen, welcome to Hankful Casino. Now we present you a beautiful ballet from the girls of Europe. ಹೋಗಿ ಊರೆಲ್ಲ ಹುಡುಕಿ, ಬೀದ್ ಬೀದಿಲ್ಲೂ ನೋಡಿ, ಬಾಸ್ ಎಲ್ಲೇ ಇದ್ರು ಹೇಳ್ಕೊಂಡ್ ಬನ್ನಿ. ನಿಮಗೆ ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರನ್ನೆಲ್ಲೇ ಶೂಟ್ ಮಾಡಿ. ಜೂಲಿಯಿಂದಲೇ ನನ್ನ ಜೀವನ ಎಲ್ಲ ಹಾಳಾಗಿತ್ತು. ಅವನ್ ಕುಣಿಸ್ದಾಗ ಕುಣಿಬೇಕು, ಆಡಿಸ್ದಾಗ ಆಡಬೇಕು. ಈಗ ನಾನೊಂಥರ ಕಣ್ಣು ಕಟ್ಟದ ಬೊಂಬೆ ಆಗ್ಬಿಟ್ಟಿದ್ದೀನಿ.
ಜಾನಕಿ ಅವತ್ತೇ ಹೇಳಿದ್ಲು ಆ ಜೋಲಿ ಸವಾಸ ಮಾಡಬೇಡಿ ಬೇಡಿ ಅಂತ. ಆದ್ರೆ ನಾನು ಅವಳು ಮಾತು ಬೆಲೆ ಕೊಡದೆ ಆ ಚಂಡಾಲ ನಂಬಿಕೊಂಡು ಈ ದೂರ ದೇಶಕ್ಕೆ ಬಂದ್ಬಿಟ್ಟೆ. ಅವನು ದೊಡ್ಡ ವಜ್ರದ ವ್ಯಾಪಾರಿ, ಅವನ ಜೊತೆ ಸೇರಿದ್ರೆ ನಾನು ಬೇಗನೆ ಕೋಟ್ಯಾಧೀಶ್ವರ ಆಗ್ಬಿಡ್ಬಹುದು ಅನ್ನೋ ಕನಸು ಕಂಡೆ. ಆದ್ರೆ ಆಮೇಲೆ ಗೊತ್ತಾಯ್ತು ಅವನೊಬ್ಬ ಕಳ್ಳ ಕೊಲೆಗಾರ ಅಂತ. ಕೆಟ್ಟ ಕೆಲಸ, ಅನ್ಯಾಯ ಆಕ್ರಮ ಮಾಡೋದೆಲ್ಲ ಅವನು, ಆದ್ರೆ ಆದ್ರೆ ಕೆಟ್ಟ ಹೆಸರು ಹೊತ್ಕೊಳ್ಳೋದು ನಾನು. ಅವನಿಂಥವನು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಇಂಡಿಯಾ ಬಿಟ್ಟು ಸಿಂಗ್ಪುರ್ಗೆ ಬಂದ್ಮೇಲೆ ಒಂದಿನ. ಶಿವರಾಜ್ ಶಿವರಾಜ್, ಡೈಮಂಡ್ ಸಾಲ ಬೇಕ್ ಪಾಕ್ ಮಾಡು. ಯಾಕೆ ವಿಷಯ ಆಮೇಲೆ ಹೇಳ್ತೀನಿ. ಪೊಲೀಸ್ರು ಬಂದ್ಬಿಟ್ರು. ಬಂದ್ರೇನಾಯ್ತು? ಇಡಿಯಟ್, ಅವ್ರ ಕೈ ಸಿಕ್ಕಾಕೊಂಡ್ರೆ ನಮ್ಮಿಬ್ಬರು ಜೈಲಿಗೆ ತಳ್ತಾರೆ. ಜೈಲಿಗೆ ಯಾಕೆ? ವಿಷಯ ನಾನು ಹೇಳ್ತೀನಿ ಬಾರೋ. ಯಾಕೆ ನಡೆಯೋ ಬೇಗ. ಏನಾಯ್ತು? ದೇವ್ರೆ, ಸುಬ್ರಹ್ಮಣ್ಯ ಕಟ್ಕೊಂಡು ಹೆಂಡತಿನ ಬಿಟ್ಟೆ, ಹುಟ್ಟಿದ ದೇಶ ಬಿಟ್ಟೆ, ಈಗ ಪರದೇಶದಲ್ಲಿ ಪರದೇಶಿ ಆಗ್ಬಿಟ್ಟಿದ್ದೇನೆ. ಈಗ ನಾನು ಎಲ್ಲಿ ಹೋಗ್ಲಿ? ತೋರ್ಸು ಸುಬ್ರಹ್ಮಣ್ಯ, ಅರಿ ತೋರ್ಸು. ದಾರಿ ನಾನ್ ತೋರಿಸ್ತೇನೆ. ಜೋಲಿ, ನಿನ್ನ ಕೈ ಮುಗಿತೀನಿ ಕಣು. ದಯವಿಟ್ಟು ನಾನು ಇಂಡಿಯಾಕ್ ಹೋಗೋಕ್ ದಾರಿ ತೋರಿಸು. ತೋರಿಸ್ತೀನಿ, ಇಂಡಿಯಾಕಲ್ಲ, ನಾನಿರೋ ರಹಸ್ಯ ಮಂದಿರಕ್ಕೆ. ಬೇಡ ಬೇಡ, ನಿನ್ ಸವಾಸನೆ ಬೇಡ. ಜೋಲಿ, ನೀನು ಕೊಲೆಗಾರ. ಹೌದು, ಕೊಲೆಗಾರ.
ಕಳ್ಳ ಪೊಲೀಸ್ನವ್ರಿಗೆ ಬೇಕಾಗಿರೋನು. ಎಲ್ಲರ ಮುಂದೆ ರಾಜಾರೋಷಕ್ಕೆ ಬಾಳಕ್ಕಾಗದೇ ಇರೋನು, ಯಾವ ವ್ಯವಹಾರನೂ ಮಾಡಕ್ಕಾಗದೇ ಇರೋನು. ಅದಕ್ಕೆ ಇವತ್ತಿಂದ ನಿನ್ನನ್ನು ಯಜಮಾನಾಗಿ ಮಾಡಿ ನಿನ್ನ ಮೂಲಕ ನನ್ನ ವ್ಯಾಪಾರ ಮಾಡಬೇಕು ಅಂತ ನಿರ್ಧಾರ ಮಾಡಿರೋನು. ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಬಿಡೋನ್ ಯಾರು ಮಿಸ್ಟರ್ ಶಿವರಾಜ್? ನೀನ್ ನನ್ನ ಪಾರ್ಟ್ನರ್. ನೋ ನೋ, ಇಂಪಾಸಿಬಲ್. ಈ ಜೋಲಿ ಮನ್ಸ್ ಮಾಡ್ದ ಅಂತ ಹೇಳಿದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಇವತ್ತಿಂದ ನಾನು ನನ್ನ ಸೇವಕ, ನೀವು ನನ್ನ ಬಾಸ್. ಬನ್ನಿ ಬಾಸ್. ನೋ ಬರಲ್ಲ. ನೋ ಬರಲ್ಲ. ನೋ ಅವತ್ತಿನಿಂದ ಇವತ್ತಿನವರೆಗೂ ಅವ್ರ ಗುಂಪಿಗೆ ನನ್ನ ಹೆಸರಿಗೆ ಬಾಸ್ ಅಷ್ಟೇ. ಸದಾ ನನ್ನ ಸುತ್ತ ಸುತ್ತಾ ಇರೋ ಆ ನಾಲ್ಕು ಜನ ದಾಂಡಿಗರು ಇದಾರಲ್ಲ, ಅವರು ಬಾಡಿ ಗಾರ್ಡ್ಸ್ನ ಹೆಸರಿನಲ್ಲಿರೋ ಕಾವಲುಗಾರರು. ಆ ಜೋಲಿ ಎಲ್ಲಿದ್ದಾನೀಗ? ಅದೇ ನನಗೂ ಗೊತ್ತಿಲ್ಲ. ಅವನು ನನ್ನನ್ನು ನೋಡಬೇಕು ಅಂದಾಗಲೆಲ್ಲ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ನಾನು ನಿಮ್ಮ ಜೊತೆ ಮಾತಾಡ್ತಿದ್ನಲ್ಲ, ಹಾಗೆ ಎಳ್ಕೊಂಡು ಹೋದರು ನನ್ನ. ಅಲ್ಲಿ ಅವನ ಜನ ನನ್ನನ್ನು ಚೆನ್ನಾಗಿ ಹೊಡೆದ್ರು, ಚಚ್ಚಿದ್ರು. ಇನ್ನೊಂದ್ಸಲ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಇಂಡಿಯಾದಲ್ಲಿರೋ ನನ್ನ ಹೆಂಡ್ತಿನ ಕೊಂದ ಹಾಕ್ತೀನಿ ಅಂತ ಹೆದರ್ಸ್ದ ಆ ಚಂಡಾಲ. ಆ ಕೆಲಸನ ಅವರ ಅಪ್ಪ ಬಂದರೂ ಮಾಡೋಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡಿ, ನಾನು ಹೇಳ್ದಾಗ ನೀವು ಕೇಳಿ, ಜೋಲಿ ಇರೋ ಜಾಗನ ನಾನು ಪತ್ತೆ ಮಾಡ್ತೀನಿ. ಏನಂದೆ? ಆ ತಾರಾನೇ? ಹೌದೌದು, ಇಲ್ಲಿ ಬಂದಿದ್ದಾಳೆ. ಆ ಓ ಸರಿ ಸರಿ, ಓಕೆ ಓಕೆ. ಅಯ್ಯೋ ಯಾಕಮ್ಮ ಹೆದರ್ಬಿಟ್ಟೆ? ಇವನೇ ನಿಮ್ಮ ಶಿವರಾಜ್. ಶಿವರಾಜ್, ನಿನ್ನಿಲ್ಲೇ ಸುಟ್ಟು ನಿನ್ನ ಹೆಣನ ಗೋಪಿನಾಥನಿ ಪಾರ್ಸಲ್ ಮಾಡ್ತೀನಿ. ದಿವಾಕರ್, ಇವನ್ ಸುಡಕ್ಕೆ ನೀನೇ ಆಗ್ಬೇಕಾ? ನನ್ನ ಹತ್ರ ರಿವಾಲ್ವರ್ ಇಲ್ವಾ? ಸುಡು ಮತ್ತೆ. ಅಯ್ಯೋ ಮಂಕನನ್ನ ಮಗನೇ, ಇವಾಗ ಇವನ್ ಸುಟ್ಟು ಮುಗಿಸ್ಬಿಟ್ರೆ ನಾಳೆ ಇವನ ಮಗ ರಾಜನ ಪತ್ತೆ ಮಾಡೋದು ಹೇಗೆ? ಎಸ್, ಯು ಆರ್ ವೆರಿ ಇಂಟೆಲಿಜೆಂಟ್. ಕರೆಕ್ಟ್. ಅದಕ್ಕೆ ನಾನು ಯಾವಾಗ್ಲೂ ಮುಟ್ಟಾಳರಿಗೆ ಕೆಲಸ ಮಾಡೋದು. ಇಂಟೆಲಿಜೆಂಟ್ ನಾನು ಹೇಳ್ತಾ ಇದ್ದೀನಿ, ಮೊದಲು ಇವನೊಂದು ರೂಮಲ್ಲಿ ಕೂಡಾಕು. ಆ ಒಳ್ಳೆ ಕೆಲಸ ಮಾಡಿದೆ. ನಾನು ಹೋಗಿ ಮಗನ ಬೇಟೆಯಾಡಿ ಬರ್ತೀನಿ. ಅಷ್ಟರೊಳಗಡೆ ಅಪ್ಪನ ನೋಡಕ್ ಮಗ ಏನಾದ್ರು ಬಂದ ಅಂದ್ರೆ ಅವನ್ನು ರೂಮಲ್ಲಿ ತಳ್ಳು. ಆಮೇಲೆ ನಾನು ಬಂದು ಎಲ್ರು ತಳ್ತೀನಿ. ಓಕೆ. ಹಲೋ, ಮುಖ್ಯ ಕಾಲ್ ಟು ಇಂಡಿಯಾ, ಬೆಂಗಳೂರು, ನಂಬರ್ 6996. ಹಲೋ, ಸ್ಪೀಕಿಂಗ್. ಹಾ ಹಾ ಹಾ, ಇಸ್ ಇಟ್ ಸೋ ವಂಡರ್ಫುಲ್? ಆ ಕುಳ್ಳ ಮಹಾಬುದ್ಧಿವಂತ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ ಹ್ಯಾಪಿ, ರಿಯಲಿ ಐ ಆಮ್ ಹ್ಯಾಪಿ ಮಿಸ್ಟರ್ ದಿವಾಕರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಮಿಸ್ಟರ್ ಗೋಪಿನಾಥರಾವ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ನೀವು ಯಾವ ಕುಳ್ಳನ ಹೊಗಳ್ತಿದ್ರೋ ಆತ ನಮ್ಮ CID. ಎಸ್, ನಿಮ್ಮನ್ನ ಅರೆಸ್ಟ್ ಮಾಡೋಕೆ ಹೇಳಿದ್ದಾರೆ. ಹಲೋ, ನಿಮ್ ಬಾಸ್ ಶಿವರಾಜ್ ಈಗ ನಮ್ ಕೈಲಿದ್ದಾನೆ. ಅಯ್ಯೋ, ನಿಮ್ ತಾತ. ಲಿಸನ್ ಯು ಡರ್ಟಿ ಆಸ್, ನಿಮ್ ಬಾಸ್ ನಿಮಗೆ ಬೇಕಾಗಿದ್ರೆ 40 ಲಕ್ಷ ಸಿಂಗಾಪುರ್ ಡಾಲರ್ನ ನಮಗ್ ಕೊಡಬೇಕು. ಇಲ್ದೆ ಇದ್ರೆ ಅಡ್ರೆಸ್. ಯು ವಾಂಟ್ ಮೈ ಅಡ್ರೆಸ್? ಮಿಸ್ಟರ್ ದಿವಾಕರ್, ದಿವಾಕರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಪ್ರಾಪರೇಟರ್. ನೋಡು, ನಾಳೆ ಬೆಳಗ್ಗೆ 12 ಗಂಟೆವರೆಗೂ ಟೈಮ್ ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ಬರಲಿಲ್ಲ ಅಂದ್ರೆ ಶಿವರಾಜ್. ಶಿವರಾಜ್ ಶಿವರಾಜ್,
ರೂಮ್ನಲ್ಲಿ. ರಾಜಾ, ನಮ್ಮ ಪ್ಲಾನ್ ಸಕ್ಸಸ್ಫುಲ್. ನಿಮ್ ತಂದೆ ಹೇಳಿದ ಪ್ರಕಾರ ಈಗ ಅವನ ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ತಾರೆ. ಆ ಹೆಲಿಕಾಪ್ಟರ್ ಎಲ್ಲ ಹೋಗುತ್ತೆ ಅನ್ನೋದನ್ನ ಈ ಮೀಟರ್ ತೋರಿಸುತ್ತೆ. ವಿ ವಿಲ್ ಫಾಲೋ ಇಟ್. ಕಮ್ ಆನ್, ಕಮ್ ಆನ್. ನಮ್ ಬಾಸ್ ಅರೆಸ್ಟ್ ಮಾಡೋಷ್ಟು ಧೈರ್ಯ ಬಂತ ನಿನ್ಗೆ? ಏನಲೇ, ರ್ಯಾನ್ಸಮ್ ಅಮೌಂಟ್ ಬೇಕಾ? ಎಷ್ಟೋ ಬೇಕು ಅಂತ ಕೇಳಿದೆ ಫೋನ್ನಲ್ಲಿ. ಇಲ್ಲ, ನಾನೇನು ಕೇಳಲಿಲ್ವಲ್ಲ ದಿವಾಕರ್. ನಾನ್ ಕಳ್ಳರನ್ ನಂಬ್ತೀನಿ, ಕೊಲೆಗಾರರನ್ ನಂಬ್ತೀನಿ, ದಗಾಕೋರನ್ ನಂಬ್ತೀನಿ, ಆದ್ರೆ ಸುಳ್ಳು ಹೇಳೋರನ್ ಮಾತ್ರ ಸುಮ್ಮನೆ ಬಿಡಲ್ಲ. 40 ಲಕ್ಷ ತಾನೇ ಬೇಕು? ಇಲ್ಲ, ನನಗೇನು ಬೇಡ, ನನಗೇನು ಬೇಡ. ನೀನ್ ಬೇಡ ಅಂದ್ರೆ ನಾನು ಮಾತ್ರ ಬಿಡಲ್ಲ. ನೀನ್ ಕೇಳಿದ್ದನ್ನ ನಾನು ಕೊಟ್ಟೇ ಕಳಿಸ್ತೀನಿ. ಇವನೆಷ್ಟನ್ನು ಕೇಳ್ತಾನ ಅಷ್ಟನ್ನು ಕೊಟ್ಟು ಕಳಿಸು. ನೀವು ಕ್ಯಾಸಿನೋಂದ ತಪ್ಪಿಸ್ಕೊಳಕ್ ಸಹಾಯ ಮಾಡ್ದವನು ನಿಮ್ ಮಗ ತಾನೆ? ಇಲ್ಲ, ನನಗೆ ಮಗನೇ ಇಲ್ಲ. ಇವನ್ ಮಾತ್ ನಂಬೇಡ ಚೋಲಿ. ದಿವಾಕರ್, ನಮ್ ಬಾಸಗ್ ಮಗಾನೇ ಇಲ್ವಂತೆ? ಇದಾನೆ, ನಿಜವಾಗ್ಲೂ ಇದಾನೆ. ಅವನ ಹೆಸರು ರಾಜ. ಸುಳ್ಳು, ಸುಳ್ಳು, ಮತ್ತೆ ಅದೇ ಸುಳ್ಳು. ಡಿಕೆ, ನನ್ನ ಮಾತು, ಇವನ್ ಮಗ ರಾಜನೇ ತಪ್ಪಿಸ್ಕೊಳಕ್ ಸಹಾಯ ಮಾಡಿದ್ದು. ಬಾಸ್, ಈಗ ನಿಮ್ ಮಗ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನಿಮ್ಗೂ ಇದೇ ಗತಿನೇ. ಎಲ್ಲಿದ ನಿಮ್ ಮಗ? ನನಗೆ ಮಗನೇ ಇಲ್ಲ. ಡಿಕೆ, ಡಿಕೆ.
ಜೋಲಿ ಒಳ್ಳೆ ಸಮಯಕ್ಕೆ ಬಂದ್ರು. ಅವರಿಬ್ಬರೇನೆ ಇಂಡಿಯಾ ದೇಶದಿಂದ ಬಂದಿರೋರು. ಓಹ್ ಓ, ಇವರೇನಾ ಆ ದೇಶ ಪ್ರೇಮಿಗಳು? ಸರಿಯಾದ ಸಮಯಕ್ಕೆ ಬಂದು ಸಿಕ್ಕಾಕೊಂಡ್ರು. ಬಾಸ್, ಇವರಿಬ್ಬರಲ್ಲಿ ನಿಮ್ಮ ಮಗ ಯಾರು? ಅವನೇ ಅವನೇ ಎತ್ತರವಾಗಿರೋನು. ನೀನೇನ ಶಿವರಾಜನ್ ಮಗ? ಅಲ್ಲ, ನಾನವ್ರ ಮಗ. ನಾನವ್ರ ಮಗ? ಸುಳ್ಳು, ನಾನೇ ಅವ್ರ ಮಗ. ಇವನ್ ಮಾತು ನಂಬೇಡಿ, ನಾನವ್ರ ಮಗ. ಶಿವರಾಜ್, ಈಗ ನೀನೇ ಹೇಳು, ಇವರಿಬ್ಬರಲ್ಲಿ ನಿನ್ನ ಮಗ ಯಾರು? ಈಗ ನೀನ್ ನಿಜ ಹೇಳಲಿಲ್ಲ ಅಂದ್ರೆ ಇವರಿಬ್ಬರನ್ನು ಇಲ್ಲೇ ಸುಟ್ಟು ಬೂದಿ ಮಾಡಿಬಿಡ್ತೀನಿ. ನಾನು ಹೇಳ್ತೀನಿ, ಶಿವರಾಜ್ ಮಗ ಯಾರು ಅಂತ ನನಗ್ ಗೊತ್ತು. ಜೋಲಿ, ಇವಳು ನನ್ನ ಸ್ನೇಹಿತನ ಮಗಳು ತಾರಾ ಅಂತ. ತಾರಾ, ನೀನ್ ಹೇಳು ಇವರಿಬ್ಬರಲ್ಲಿ ರಾಜ ಯಾರು ಅಂತ? ಓಹೋ, ನೀನೇ ಹೇಳು ಇವರಿಬ್ಬರಲ್ಲಿ ರಾಜ ಯಾರು? ಇವರೇ ರಾಜ. ಜೋಲಿ, ಇವಳು ಮಾಸುಳ್ಳು. ರಾಜ ಇವನಲ್ಲ, ಅವನು. ಏಯ್, ಮುಚ್ಚೋ ಬಾಯಿ. ಶಿವರಾಜ್ ಮಗ ನಾನೇ. ಅಯ್ಯಯ್ಯೋ, ನನ್ನ ಮಾತು ನಂಬು ಜೋಲಿ. ಇವನ್ ಬಾಯಿ ಬಟ್ಟೆ ಕಟ್ರು. ಈಗ ನಿಮ್ಮಿಬ್ರಲ್ಲಿ ಯಾರ್ ರಾಜ ಅಂತ ಹೇಳದೆ ಹೋದ್ರೆ ನಿಮ್ಮೆದುರಿಗೆ ಈ ಶಿವರಾಜ್ನ ಕೊಂದು ಬಿಡ್ತೀನಿ. ಆಮೇಲೆ ತಾನಾಗೆ ಗೊತ್ತಾಗುತ್ತೆ ಯಾರ ರಾಜ ಅಂತ. ಆ ಕೆಲಸ ನೀನ್ ಮಾಡ್ಬೇಕಾಗಿಲ್ಲ ಜೋಲಿ. ಶಿವರಾಜನ ಮಗ ನಾನೇ ಅಂತ ಪ್ರೂವ್ ಮಾಡಬಲ್ಲೆ. ಬೇಕಾರಿ ಪರ್ಸ್ ತೆಗೆದು ನೋಡು, ನಿನಗೆ ಗೊತ್ತಾಗುತ್ತೆ ನಾನ್ ಯಾರು ಅಂತ. Ah!
For the help you have given us in Singapore. We are all born wise. Thank you very much, Mr. Peter Jones. Thank you. Peter Jones, with your help only, we are your taking attention, Suraj. Please. Okay. Announcement of the flight number anyway, 745 to Madras. Bye-bye. Passengers embarking bye-bye. Are requested bye-bye. To bye-bye. Pass through immigration formalities and the security check. Thank you. ನನ್ನುಸಿರು ನ್ಯಾಯ ನೀತಿ ನನ್ನುಸಿರು ಅನ್ಯಾಯ ಕಂಡಾಗ ಸಿಡಿಗುಂಡು ಸಿಡಿದಂತೆ ಅಪರಾಧಿ ಎಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವ ಬಾವೋ ಗೆಳೆಯ ಪ್ರೇಮ ಪ್ರೀತಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು